ಬಂದಿಲ್ಲ ಕಣಪ್ಪ ಗಂಟೆ 8 ಆಗ್ತಾ ಬಂತು ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ನಿನ್ನ ಮಗಿನ ನೋಡ್ಕೊಂತಿರು ಮಳೆ ಬರಂಗಿದೆ ಒಬ್ಬಳೇ ಹೋಗ್ತೀಯಾ ತಾಯಿ ಬೇಡವ ಬೇಡ ನಾನೇ ಹೋಗಿ ಬರ್ತೀನಿ ತುಂಬು ಗರ್ಭಿಣಿ ಬೇರೆ ನೀನ್ ಯಾಕೆ ಕಷ್ಟಪಡ್ತೀಯವ್ವ ಪರವಾಗಿಲ್ಲ ಕಣಪ್ಪ ನಿನ್ನ ಮಗಿನ ನೋಡ್ಕೋ ನಾನು ಹೋಗಿ ಬೇಗ ಬರ್ತೀನಿ ಸರಿಯವ್ವ ಹುಷಾರು ಆಯ್ತು ಕಣಪ್ಪ पाप इष्ट चिक्क वयसिगे गंडन कळ्कोंडु होट्टेल बेरे मगुन होत्कोंडु कष्टपडोदु नोड्ता इद्रे नन्न करुळु चुर्र अन्नुत्ते ई स्थिति यारिगू बरबारदप्प देवरे सावधान क्लास विश्रम सावधान क्लास विश्रम सावधान क्लास विश्रम सावधान क्लास विश्रम सावधान लो शिवा बरलाली लो अटेंशन यावदु स्टैंडर्ड इज यावदु तोर्सला सर अटेंशन अंद्रे एरडु काल अगलिसोदु सर स्टैंडर्ड इज अंद्रे एरडु काल जोडिसोदु सर ले 7ने क्लास आद्रुवे यावा काल जोडिसबेकु यावा काल अगलिसबेकु गोत्तिल्ल मुंडदे सर अद्बिडि सर ನಿಮಗೆ ಸರಿಯಾಗಿ ಗೊತ್ತಿದ್ದಿದ್ರೆ ಮದುವೆ ಆಗಿ 8 ವರ್ಷ ಆದ್ರೂ ಮಕ್ಕಳಕ್ಕೆ ಆಗ್ತಿರಲಿಲ್ಲ ಅಯ್ಯ ಕಿತ್ತ ನನ್ನ ಮಗಳಿಗೆ ನನಗೆ ಅಕೌಂಟ್ ಕೊಟ್ಟಿಯಾ ಸರ್ ಓಡಿ ಬಿಡಿ ಸರ್ ಸರ್ ಬೇಡ ಸರ್ ಸರ್ ಬೇಡ ಸರ್ ಸರ್ ನೀವು ಕಟ್ಟಿ ನೋಡಿದ್ರೆ ನಾನು ಕಲ್ಲಲ್ಲಿ ಹೊಡಿತೀನಿ ಅವನ ಏನ್ ಸ್ಕೂಲ್ ಬೇಡ ಏನು ಬೇಡ ಥು ಹೋಗಯ್ಯ ಮೇಷ್ಟಿಗಳೆ ಸರಿಯಿಲ್ಲ ಅಂತೀಯಾ ಓದಿ ಉದ್ದಾರ ಆಗಲ್ಲ ಅಂದ್ರೆ ಏನ್ಲ ಮಾತಾಡ್ತಿದ್ದೀಯಾ ನೀನು ನಿಮ್ಮ ತಾತ ಮುತ್ತಾತ ಏನು ಓದೇ ಉದ್ದಾರ ಆಗಿದ್ರಾ ನೇಗಿಲು ಇಟ್ಕೊಂಡು ಹೊಲ ಉಳಕ್ಕೆ ಓದಿ ಹಾಕಬೇಕು ಏನೆಲ್ಲ ರೈತರು ಓದ್ಬಿಟ್ಟು ಬೆಳೆ ಬೆಳಿತಾರ ದೇಶಕ್ಕೆಲ್ಲ ಅನ್ನ ಆಗ್ತೇ ಅಲ್ವಾ ಅನ್ನ ಉಣ್ಣು ಉಣ್ಣು ಅಂದ್ರೆ ನೀನು ಎಲ್ಲ ಬೇಕಾದ್ರೂ ಹಾಳಾಗಿ ಹೋಗ್ಲ ಯಾಕೆ ವೈಟ್ ಲಿಂಗ್ ಮಾಡ್ಬೇಕವಲ್ಲ ओडगदे कण नोड़ी हाला मुझी हाला तीरी कम बेड़ नोड़ता बड्डे ಯಾಕ್ಲ ಮಗ ಏನಾಯ್ತಲಾ ತಾತ ಆ ಕಂತ್ರಿ ಓಡೋದಳ ಮಗ ಅಂತೀನಿ ಏನು ಮಾಡ್ತೀಯ ಅಂದ ತಾತ ಒದೆ ತಿಂತೀಯ ಅಂದ ತಾತ ಅದಕ್ಕೆ ಎಲ್ಲರು ಸೇರ್ಕೊಂಡು ನನಗೆ ಹೊಡೆದು ಬಿಟ್ರು ತಾತ ಒದೆ ತಿಂದು ಬಂದಿಲ್ಲ ತೂ ನಿನ್ನ ನಿಮ್ಮ ಅಮ್ಮ ಓಡಿ ಹೋಗಿಲ್ಲ ಕಣ್ಣ ಆವತ್ತು ಎಮ್ಮೆಗಳು ಹುಡುಕೊಂಡು ಬರ್ತೀನಿ ಅಂತ ಹೋದೋಳ್ನ ಬಾಳ ಬಿದ್ದ ದೇವಸ್ಥಾನದ ಹತ್ರ ಮೊಮ್ಮಗನೇ ಆಗಿದ್ರೆ ಆ ಕಳ್ಳನ ಮಕ್ಕಳಿಗೆ ಸರಿಯಾಗಿ ಇಕ್ವಾ ಹೋಗು
ನಾಲ್ಕ ಕಟ್ಟುಮ ನಾಲ್ಗೆ ಕಚ್ಕೊಂಡು ಟಪಾಂಗ್ ಚಿಯಾಡುಮ ಮನ್ಸು ಲೂಸ್ ಬಿಟ್ಟು ಬೇಕಾ ಬಿಟ್ಟಿ ಕುಣಿಯಮ್ಮ ಟೆನ್ಷನ್ ಬಿಟ್ಟಾಕಿ ಎಂಜಾಯಿ ಮಾಡುಮ ಸಿಂಗಲ್ಲು ಪಕ್ಕ ನಾನು ಲೋಕಲ್ಲು ತಂದೆ ಗಿಂತೆ ಬಂದ್ರೆ ಮಾತ್ರ ಭಯಾನಕ ಪಾಗಲು ಸಿಂಹ ಕಣ್ಣ ಸಿಂಗಲ್ಲು ಪಕ್ಕ ನಾನು ಲೋಕಲ್ಲು ತಂದೆ ಗಿಂತೆ ಬಂದ್ರೆ ಮಾತ್ರ ಭಯಾನಕ ಪಾಗಲು ಎರಡೇ ಎಟೋ ಎರಡೇ ಎಟೋ ಚಚ್ರ ಮಚ್ಚಿ ಲೇತಂತೆ ಬಿಟ್ಟು ಚಚ್ರ ಮಚ್ಚಿ ಲೇತಂತೆ ಬಿಟ್ಟು ಏನೇ ಬಂದರು ಎದೆ ಕೊಟ್ಟು ನಿಲ್ಲೋನು ಮಾತು ಕೊಟ್ಟರೆ ಜೀವವೇ ಕೊಡುವವನು ಸ್ನೇಹ ಪ್ರೀತಿಯ ಪೂಜಿಸೋ ಗುಣದೋನು ಅಂತೆಗೆ ಬಂದೋರ ಬುರುಡೆಗೆ ಬಿಸಿ ನೀರು ಪ್ರಾಣ ಹೋಗು ಬಿಡೋದಿಲ್ಲ ನನ್ನ ಜನನ ತುತ್ತುವನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ ಅಂದವ್ರೆ ನಮ್ಮ ಗುರು ವಿಷ್ಣುವರ್ಧನ ಗುರು ಮುಂದೆ ಗುರಿ ಹಿಂದೆ ಇನ್ ಮುಂದೆ ನಾ ಬಂದೆ ನುಂಗಿ ಎತ್ಕೊಂಡು ಮ್ಯಾಲಕ್ಕೆ ಕಟ್ಟುಮ ನಾಲ್ಗೆ ಕಚ್ಕೊಂಡು ಟಪಾಂಗುಚಿ ಆಡುಮ ಲುಂಗಿ ಎತ್ಕೊಂಡು ಮ್ಯಾಲಕ್ಕೆ ಕಟ್ಟುಮ ನಾಲ್ಗೆ ಕಚ್ಕೊಂಡು ಟಪಾಂಗ್ ಚಿಯಾಡುಮ ಮನ್ಸು ಲೂಸ್ ಬಿಟ್ಟು ಬೇಕಾ ಬಿಟ್ಟಿ ಕುಣಿಯಮ್ಮ ಟೆನ್ಷನ್ ಬಿಟ್ಟಾಕಿ ಎಂಜಾಯಿ ಮಾಡುಮ ಸಿಂಹ ಕಣ್ಣ ಸಿಂಗಲ್ಲು ಪಕ್ಕ ನಾನು ಲೋಕಲ್ಲು ತಂದೆ ಗಿಂತ ಬಂದ್ರೆ ಮಾತ್ರ ಭಯಾನಕ ಪಾಗಲು ಸಿಂಹ ಕಣ್ಣ ಸಿಂಗಲ್ಲು ಪಕ್ಕ ನಾನು ಲೋಕಲ್ಲು ತಂದೆ ಗಿಂತ ಬಂದ್ರೆ ಮಾತ್ರ ಭಯಾನಕ ಪಾಗಲು ಎರಡೇ ಎಟೋ ಎರಡೇ ಎಟೋ ಚಚ್ರ ಮಚ್ಚಿ ಲೇತಂತೆ ಬಿಟ್ಟು ಚಚ್ರ ಮಚ್ಚಿ ಲೇತಂತೆ ಬಿಟ್ಟು ಇದೇನ್ ಸೆಂಚುರಿ ಬೆಳಗ್ ಬೆಳಗ್ಗೆನೆ ಊರ್ಗೆಲ್ಲ ತೋರ್ಸ್ಕೊಂಡು ಹಿಂಗ್ ಕುಂತ್ಕೊಂಡ್ಬಿಟ್ಟಿದ್ಯಾ ಲೋಡರ್ ನೋಡ್ತಾರೆ ಹೋಗಲೇ ಅಯ್ಯ ನೀನ್ ವಾಯ್ಸ್ ನೋಡು ವಾಯ್ಸು ಈಗ್ಲೇ ಹಿಂಗೆ ಅಂದ್ರೆ ಇನ್ ಅವಾಗ ಊರ್ಗೆಲ್ಲ ಸರಿಯಾಗಿ ನೀರ್ ಬಿಟ್ಟಿದ್ಯಾ ಅನ್ಸುತ್ತೆ ಹೋಗ್ಲಿ ಬಿಡು ಅದಕ್ಕೇನ್ ಸೆಂಚುರಿ ಆಗದೆ ಹೋಗ ಬೋಳಿ ಮಗ ಇದೇನ್ ಕರ್ಮನಪ್ಪ ವಾತಾರಣ್ಯ ದರ್ಶನ ಮಾಡಿಸ್ಬಿಟ್ಟ ಇವನೇನ್ ಮನ್ಸನೋ ಕರ್ಡಿನ ಹೋಗಪ್ಪ ಇದ್ ನೋಡಕ್ ಬದಲು ನಾವು ಕಣ್ಣಾರ ಹೋಗ್ಬಾರ್ದೆ ಆ ರೋಗ ದೀಪತವ ನಿನ್ಗೇನ್ಲ ಮತ್ತು ಬಾರ್ಲ ಹೋಗೋಣ ಏನ್ಲ ನಿಮ್ ಟೀಚರ್ ಅಮ್ಮನ ಮನೆಯಿಂದ ಗೌಡ್ರು ಬೆಳಗ್ ಬೆಳಗ್ಗೆ ಎದ್ದು ಬತ್ತಾ ಇದ್ರು ಏನ್ಲ ಸಮಾಚಾರ ಹೋಗ್ ನಿಮ್ ಟೀಚರ್ ಅಮ್ಮನ್ ಕೇಳ್ಲಾ ಕೇಳೋಗ್ಲಿ
ಯಾರಾದ್ರೂ ಎದ್ ಬರ್ಲಿ, ಹೋಗಲೇ ತಡಿಯಾತಾವೆ. ಗೌಡ್ರು ಬೆಳಿಗ್ಗೆ ಎದ್ದು ತೋಟದ ಕಡೆ ಹೋದ್ರು ಅಂತ ಹೇಳಿದ್ರೆ, ಇಲ್ಲ ಟೀಚರ್, ಗೌಡ್ರು ಬೆಳಿಗ್ಗೆ ಎದ್ದು ನಿಮ್ಮನಿಂದ ಹೊರಗಡೆ ಬಂದ್ರು ಅಂತ ಹೇಳ್ತೀರಾ? ಹಾ, ಹಿಡಿದ ಕೈನ. ಇಲ್ಲ ಟೀಚರ್, ನಾನಂದಿಲ್ಲ. ಯಾರು ಹೇಳಿದ್ದು ನಿಮ್ಗೆ? ಆ ತಿಮ್ಮ ಮತ್ತೆ ಪಾಯಸ ಟೀಚರ್. ಬಡ್ಡಿ ಮಕ್ಳ, ನಾನ್ ಯಾರ ಮನೆಗಾದ್ರೂ ಹೋಗ್ತೀನಿ ಬರ್ತೀನಿ, ನಿಮ್ಗೇನ್ರ ನೋಡ್ಬಿಟ್ಟು ತಪ್ಪಿರ್ಬೇಕು ತಾನೆ? ಸ್ಕೂಲ್ ಮಕ್ಳಿಗೆಲ್ಲ ಹೇಳಿದ್ದೀರಾ? ನನ್ ಬೇಡ ಅಂತ ಹೇಳಿದೆ ಗೌಡ್ರೆ, ಈ ನನ್ ಮಗನೇ ಹೇಳಿದ್ದು. ತೋರ್ಸ್ಬಿಟ್ಟಲ್ಲೋ ನಿನ್ ಬುದ್ಧಿನ, ನೀನ್ ಹೇಳ್ತೀನಿ ನನ್ ಮೂತಿಗೆ ಒರ್ಸ್ತೀಯಲ್ಲೋ. ಅಣ್ಣ, ಈ ನನ್ ಮಕ್ಳು ನಾಟಕ ಆಡ್ತಾವ್ರೆ. ಇವ್ರ ಪಂಚೆ ಬಿಚ್ಚೆ ಬಾರ್ಸವ ಗೌಡ್ರೆ, ನಿಮ್ ಕಾಲ್ ಮುಗಿತೀನಿ ಗೌಡ್ರೆ. ಪಂಚೆ ಮಾತ್ರ ಬಿಚ್ಚಿಸ್ಬೇಡಿ ಗೌಡ್ರೆ. ಗೌಡ್ರೆ ಯಾಕೋ ಬಿಚ್ಚಬಾರ್ದು ಗೌಡ್ರೆ. ಗೌಡ್ರೆ, ಇರೋ ಒಂದ್ ಕಾಚಾನು ಒಡ್ಡ ಹಾರಾಕ್ಬಿಟ್ಟಿದೀನಿ ಗೌಡ್ರೆ. ಏನಾದ್ರೂ ನೋಡ್ಬಿಟ್ರೆ ಈ ಮಗ ಎದ್ರಕಾಬಿಡ್ತದೆ ಗೌಡ್ರೆ. ನನ್ ಮಾತ್ ಕೇಳಿ ಗೌಡ್ರೆ. ಕ್ವಾಲಿಸಲ್ ಹುಡುಗರು ಬರ್ತಾವ್ರ? ಹೂ ಮಚ್ಚಾ, ಬರ್ತಾವ್ರೆ. ಮಕ್ಳು ಗಾಡಿನ ತೊಳ್ಕೊಂಡ್ ಬರ್ತಾವ್ರ ಓಡಿಸ್ಕೊಂಡ್ ಬರ್ತಾವ್ರ ಗೊತ್ತಾಯ್ತಿಲ್ವಲ್ಲ. ಕರ್ಕೊಂಡು ಹೋಯ್ತಾ ಇರೋದೇ ದಂಧೆ ಮಾಡಕ್ ತಾನೆ. ಗಾಡಿನ ಯಾವ್ದಾದ್ರು ಕಾಡ್ ಕಡೆ ಹೊಡಿರೋ, ಎಲ್ಲಾನು ಮುಗಿಸ್ಕೊಂಬಿಡಣ. ದಂಧೆ ಮಾಡೋದ್ ಹೆಂಗೆ ಅಂತ ಗೊತ್ತಾಗ್ಲಿ. ನಾವು ಒಂದ್ ಕೈ ನೋಡೇ ಬಿಡೋಣ. ಹಂಗತ್ಯ ಇನ್ನೇನ್ ಕಾಯ್ದು ಬಂದ್ರಲ್ಲೇ ಎತ್ತಕೊಂಡ್ ಹೋಗೋಣ. ಇಲ್ಲೇ ಬೇಜಾನ್ ಬೇಲಿಗಳಿವೆ. ಹಂಗೆ ಮಾಡೋಣ ಅಂತ್ಯ? ಏನ್ ಗುರು, ಮಕ್ಳು ಮಾಡಕ್ ಆಗ್ದಂಗ್ ಹೊಡೆದವ್ರಲ್ಲ ನಿಮ್ಮಿಬ್ರಿಗೂ. ಥೂ, ಆ ಗೌಡಂಗ್ ವಯಸ್ಸಾಗ್ಬಿಡೋದೆ ಕಳ್ಳ. ಇಲ್ಲ ಅಂದ್ರೆ ಕಳ್ಳು ಬಗ್ದು ರಕ್ತ ಕುಡ್ದ್ಬಿಡ್ತಾ ಇದೆ. ನೆಕ್ಸ್ಟ್ ಟೈಮ್ ನೋಡ್ತಿರೋ. ಆ ತಾತ ನಿನ್ನ ಕರ್ಡಿ ಅಂದಿದ್ದು ಯಾಕೆ ಅಂತ ಗೊತ್ತಾಯ್ತು ಕಳ್ಳ. ನೆಕ್ಸ್ಟ್ ಟೈಮ್ ಕಾಚ ಹಾಕೊಂಬರೋದ್ ಮಾತ್ರ ಮರಿಬೇಡ, ಕಣ್ಗಳು ಹಾಳಾಗೋಯ್ತವೆ. ಏ ಅಲ್ಲಿ ನೋಡು ಗುರು, ಯಾವ್ದು ಹುಡುಗಿ ನಟಿಸ್ಕೊಂಬತ್ತಾವೆ. ಯಾರ್ಲ ಇವ್ರೆಲ್ಲ? ಎಲ್ಲ ಒಟ್ಟಿಗೆ ಬಂದವ್ರೆ. ಗೀಟ್ ಎಳ್ದಾಗೋಗಿದೆ, ವೃತ್ತ ಬರ್ದಾಗೋಗಿದೆ. ಈ ವೃತ್ತದಲ್ಲಿರೋದೆಲ್ಲ ನಂದೇ. ಆ ವೃತ್ತದೊಳಗೆ ಬಿದ್ದು ಹೋಗ್ಬಿಟ್ಟು Whoa!
ಹಲೋ ಕುಟ್ಟಿ, ಈ ಕರಿ ನನ್ ಮಗ ಪಾಯಸ ಎಲ್ಲೋದ ಅಂತ ಅಲ್ಲೇ ಬಿದ್ಗಿದ್ ಸತ್ತೋದ್ನ ಇರ್ಬೇಕೇನಪ್ಪ. ನನ್ನ ಕಾಪಾಡಕ್ ಹೋಗಿ ಅವ್ರು ಒದೆ ತಿಂದ್ರು. ನಿಂತ್ಕೊಳ್ರೋ ಬಂದ ಕಡ್ಲ. ಈ ನನ್ ಮಗ ಎಲ್ಸಾಯ್ತಾನೆ, 100 ವರ್ಷ ಆಯ್ಸಿ ಅವನ್ಗೆ ನೋಡು ಕಲ್ಗುಂಡಿದ್ದಂಗ ಅವನೇ. ಹೌದು, ಯಾರು ನೀವು? ಅವರೆಲ್ಲ ಯಾರು? ಯಾಕೆ ನಿಮ್ನ ಅಟ್ಟಿಸ್ಕೊಂಬರ್ತಾ ಇದ್ರು? ನನ್ನ ಹೆಸರು ಆಶ್ರಯ ಅಂತ, ನಾನೊಬ್ಳು ಅನಾಥೆ. ಬಾಂಬೆಲ್ ಕೆಲಸ ಕೊಡಿಸ್ತೀನಿ ಅಂತ ಬ್ಯಾಂಗ್ಳೂರಲ್ಲಿರೋ ನಮ್ಮ ಹಾಸ್ಟೆಲಿಂದ ನಾನು ಕರ್ಕೊಂಡು ಬಂದರು. ದಾರಿ ಮಧ್ಯೆ ಗೊತ್ತಾಯ್ತು ಅವ್ರು ನನ್ನ ಮಾರಕ್ಕೆ ಹೊರಟಿರೋದು ಅನ್ನೋದು, ಸೊ ತಪ್ಪಿಸ್ಕೊಂಡು ಬಂದ್ಬಿಟ್ಟೆ. ನೀವೇನು ತಲೆ ಕೆಡ್ಸ್ಕೊಬಿಡಿ, ನಿಮ್ಮ ಪಾಲ್ಗೆ ನಾನಿದ್ದೀನಿ. ಸರಿಯಾಗಿ ಹೇಳ್ದ. ಹೌದು ಬಿಡಪ್ಪ, ಇವನು ಪಾಯಸ ಅಂತ ನಿಮ್ಮ ಅಣ್ಣ ಇದ್ದಂಗೆ. ಅಣ್ಣನ ಹೂಕಣಪ್ಪ, ಅವನು ಕುಟ್ಟಿ ನಮ್ಮ ಜೊತೆನೇ ಇರೋದು. ಇವನು ತಿಮ್ಮ, ಇವನು ನಿಮ್ಮ ಅಣ್ಣ ಇದ್ದಂಗೆ. ನೀವು ಇವನ್ ಮೇಲೆ ಇರ್ಬೋದು, ಇನ್ಮೇಲೆ ಇವನು ನನ್ನ ಜೊತೆ ಇರ್ತಾನೆ. ಬನ್ನಿ ಹೋಗೋಣ. ಆದ್ರೂ ನನ್ನ ಮಕ್ಕಳನ್ನ ರಚ್ಗೆದ್ದು ಚಚ್ಚಾಕ್ಬಿಟ್ಟಲ್ಲ. ಹೆಂಗೆ ನಾವು? ಆಯ್ತು ಬಿಡಪ್ಪ, ನೀನೇನ್ ಕಮ್ಮಿ. ಪಾಯ್ಸ ಎಲ್ಲಿ ತನಕ ಬಂತಲ್ಲ ನಿನ್ ಲವ್? ಕೆರದಾಗ ಹಾಕಿದ್ರು ಪರವಾಗಿಲ್ಲ ಅಂತ ಸೀದಾ ಹೋಗಿ ನಮ್ ಸ್ಟೈಲ್ ಅಲ್ಲಿ, ಲೇ ನಿಮ್ ಅಜ್ಜಿ ನಂಬರ್ ಕೊಡೆ ಅಂದೆ. ಅದಕ್ಕೆ ಅವಳು, ಅಣ್ಣ ನಮ್ಮ ಅಜ್ಜಿ ಮೊಬೈಲ್ ಯೂಸ್ ಮಾಡಕ್ಕಿಲ್ಲ ಅಂದ್ಬಿಟ್ಲು. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಅಮಿಕೊಂಡು ಸೀದಾ ಮನೆ ಕಡೆ ಬಂದೆ ನೋಡಪ್ಪ. ಅದ್ ಬಿಡು, ಆ ಸುಂದರಿ ಕತೆ ಏನಾಯ್ತಲ್ಲ, ಬೀಡಿ ಹೊಡ್ಕೊಂಡು ಕಟ್ಟೆ ಮ್ಯಾಗ ಹೋಯ್ತಾ ಇದೆ ಕಣ್ಲ, ಸೊಂಟದ ಮ್ಯಾಗ ಬಿನ್ಗೆ ಇಡ್ಕೊಂಡು ಅಲ್ಲ ಆರ್ಸ್ಕೊಂಬತ್ತಾ ಇದ್ದ. ನೋಡಕ್ಕೆ ಎರಡು ಕಣ್ಣು ಸಾಕಾಗಲ್ಲ ಕಲ್ಲ. ಸೋರುತಿಹುದು ಮನೆಯ ಕೆಳಗೆ ಅಜ್ಞಾನದಿಂದ, ಸೋರುತಿಹುದು ಮನೆಯ ಕೆಳಗೆ ಸೋರು. ಯಾಕೋ ಮನೆ ಹಳ್ಳನ್ ಬಗ್ನೆ ಕುಣಿತಾ ಇದ್ಯಾ? ಕತ್ತರ್ಸಾಕ್ಬಿಡ್ತೀನಿ. ಅವಳು ಹೇಳಿದ ಮಾತಿಗೆ ಕಟ್ಟೆ ಒಳಿಗ್ ಮಕ ಹಾಕೊಂಡು ಅತ್ಬಿಟ್ಟೆ ಕಳ್ಳ. ಯಪ್ಪ ಥೂ ಅಸಯ್ಯ. ಆಯ್ತು ಬಿಡಪ್ಪ. ಲೋ ಮಗ ಆಶ್ರಯ ಬಂದು ನೋಡ್ಲಾ ಮಗ. ಏನ್ ಮಾಡ್ತಾ ಇದ್ದೀರಾ? ನಮ್ ಊರಲ್ಲಿರೋ ತಗಡ್ ಫಿಗರ್ ಗಳ ಬಗ್ಗೆ ಎಲ್ಲ ಮಾತಾಡ್ತಾ ಇದೀವಿ. ಯಾಕೆ? ನಾನ್ ಫಿಗರ್ ಅಲ್ವಾ? ಏನಂದ್ರಿ? ಏನಿಲ್ಲಪ್ಪ, ಎನಿವೇಸ್ ತುಂಬಾ ಥ್ಯಾಂಕ್ಸ್. ನನ್ನ ಕಾಪಾಡಿ ಬಿಡಿ. ಹೆಣ್ಮಕ್ಳು ಕಷ್ಟದಲ್ಲಿ ಇರೋದನ್ನ ನೋಡಿದ್ರೆ ನಾವ್ ಹಂಗೆ ಎದ್ ನಿಂತ್ಕೊಂಡ್ಬಿಡ್ತೀವಿ. ಎಲ್ಲ ನಿಂತ್ಕೊಂಡ್ಬಿಡ್ತಾರೆ. ನಿಮ್ ಕೈ ಏನ್ ಇಷ್ಟೊಂದ್ ರಫ್? ಏನ್ ಮಾಡೋದು, ಕಬ್ ಸೌರಿ ಸೌರಿ ಹಿಂಗ ಆಗೋಗಿದೆ. ಕಬ್ ಸೌರೋದು ಮನೆಯಲ್ಲ ಗದ್ದೆಲ್ಲ. ತಿರ್ಬೋಕಿ ಗದ್ದೆಲ್ ಕಣ್ಲಾ. ಸರಿ ನಾನ್ ಇನ್ ಬರ್ತೀನಿ, ನೀವ್ ಮಾತಾಡಾದ್ಮೇಲೆ ಬನ್ನಿ. ಏನ್ ಫಿಗರು, ನಾನ್ ಇವಳಿಗೆ ಫಿಕ್ಸು. ಬಾಮೈದಾ, ನಿನ್ ತಂಗಿನ ಕೊಟ್ಟು ನಂಗ್ ಮದ್ವೆ ಮಾಡಿಸ್ಬಿಡ. ಡಜನ್ ಡಜನ್ ಮಕ್ಕಳನ್ನ ದಡಬಡ ಅಂತ ಕೊಟ್ಬಿಡ್ತೀನಿ ನಿನ್ ಕೈಗೆ. ಕೊಡ್ತೀಯಾ ಕೊಡ್ತೀಯಾ? ನಾನ್ ನಿನ್ ಮಕ್ಳು ಹಣ್ಣು ತೊಳ್ಕೊಂಡಿರ್ಲಿ ಅಂತ ತಾನೇ ನಿನ್ ಪ್ಲಾನು? ಬೇಕಿತ್ತೋದ್ ನನ್ ಮಗನೇ. ಇಲ್ಲಿ ಬಿಡ್ಲ, ಒಂದೆರಡು ಕಮ್ಮಿ ಮಾಡಿದ್ರೆ ಆಯ್ತದೆ. ಆ ಶಿವನ್ ಮನೆಗೆ ಯಾವ್ದೋ ಒಂದ್ ಸಕ್ಕದಾಗಿರೋ ಫಿಗರ್ ಬಂದೈತೆ ಗೌಡ್ರಿ. ಫಿಗರ್? ಹೆಣ್ಣು ಮಕ್ಕಳಿಗೆ ಹಂಗೆಲ್ಲ ಫಿಗರ್ ಟಗರ್ ಮಗರ್ ಅಂತ ಮಾತಾಡ್ಬಾರ್ದು ಕಣೋ. ಏನ್ ಅನ್ಬೇಕಲ್ಲ ಈ ಚೆಂಗ್ಳು ನನ್ ಮಗನೆ. ಏನಂದೆ? ಇನ್ನೇನ್ ಅನ್ಬೇಕು ಕೊಡ್ರ? ಬಾಯಿಲಿ ಗೌರವವಾಗಿ ದೇವಿ ಅಂತ ಕರಿಬೇಕು. ಸರಿ ಹೋಗು. ಆ ದೇವಿ ದರ್ಶನ ನನಗೆ ಮಾಡ್ಸಲ್ವಾ? ಮಾಡ್ಸಲ್ವಾ? ಮಾಡಿಸ್ತೀನಿ ಗೌಡ್ರಿ. ಇನ್ನ 10 ನಿಮಿಷ ಟೈಮ್ ಕೊಡಿ, ಹಿಂಗೋಗಿ ಹಿಂಗ್ ಕರ್ಕೊಂಡ್ ಬಂದ್ಬಿಡ್ತೀನಿ. ಅದು ಕಾಲ ಅಂದ್ರೆ ಹೋಗ್ ಬಾ ಬಾ. ಬೇಗ ಕರ್ಕೊಂಬಾ, ಬೇಗ ಕರ್ಕೊಂಬಾ, ಬೇಗ ಕರ್ಕೊಂಬಾ. ಲೇ ಕಾಳ, ಇದೇನೋ ಇದು, ಜಾತ್ರೆ ಮಾಡ್ತೀಯೋ? ಎಲ್ರು ಯಾಕೋ ಕರ್ಕೊಂಡ್ ಬಂದಿಯಾ? ನಾನು ಇವಳು ಒಬ್ಳು ಅಷ್ಟೇ ಕೊಡ್ರೆ ಕರ್ಕೊಂಡ್ ಬಂದಿದ್ದು. ಶಿವನ್ ಮನೆಗೆ ಬಂದವಳಲ್ಲ ಅವಳೇ ಇವಳು. ಇವಳ ಮತ್ ಇವಳು ಯಾರ? ಇವಳನ್ನ ಯಾಕೋ ಕರ್ಕೊಂಡ್ ಬಂದಿಯಾ? ಅವ್ರು ಕರೆದ್ರು ಅಂತ ನಾನು ಬಂದೆ ಗೌಡ್ರೆ. ಕರ್ದ ಅಂತ ಬಂದೆ? ಅವ್ನ್ ಕರ್ದ ನೀನ್ ಬಂದ್ಬಿಟ್ಟೆ. ಈ ಕಪಿ ನನ್ ಮಗನ ಯಾಕೋ ಕರ್ಕೊಂಡ್ ಬಂದೆ? ಇವನ್ ಕರ್ಕೊಂಡ್ ಬಂದಿದ್ದು ಗೌಡ್ರೆ. ಇವನ್ನ ನಾನ್ ಕರ್ಕೊ ಬಂದೆ ಗೌಡ್ರೆ. ಏನು ಇದು ಅಸಹ್ಯ? ಅದೇನು ಹೇಳ್ತಾರಲ್ಲ ಇಂಗ್ಲಿಷ್ನಾಗ, ಈ ಗಂಡೆಕ್ಳು ಗಂಡೆಕ್ಳು ತಪ್ಕೊಳಕ್ಕೆ? ಅದೇನೋ ಗೊಯ್ಯೋ ಗುಯ್ಯೋ ಅಂತಾರೆ ಗೇ ಗೌಡ್ರೆ ಗೇ. ಆ ನನ್ ಮಗ ಇವನು, ಕಳ್ಸಾಚೆ ಮೊದ್ಲವನ್ನ. ನಾಚಿಕೆ ಆಗುತ್ತೆ. ಯಪ್ಪ 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 ಯಪ್ಪ, ನೀನ್ ನಾಚಿಕೆ ಬಿಡಪ್ಪ. ನೀನ್ ನಾಚಿಕೆ ಬಿಟ್ರಲ್ಲಿ ಎಣ್ಣೆ ಇಕ್ಳು ಹಾರ್ಟ್ ಅಟ್ಯಾಕ್ ಬಿಡುತ್ತೆ. ಆಮೇಲೆ ಥೂ ನನ್ ಮಗನೆ, ಹೋಗ ಆಚೆ ಕಳ್ಸ ಕಳವನ್ನ. ಕಾಳ ಹಾಕ್ಲೇನು ಕಾಳ ಹಾಕಿ. ನೇನ್ ಜೀವನದಲ್ಲಿ ನಿಮಗೆ ಕೆಲ್ಸ ಜಿಂಗ ಮಾರಿ. ಏನ್ ನಿನ್ನ ಹೆಸರು? ಅದನ್ ಕಟ್ಕೊಂಡು ನಿಮ್ಗೇನಾಗ್ಬೇಕು? ಅಯ್ಯೋ ಸರಿ ಬಿಡು. ಊರ್ ಯಾವ್ದು? ಅದನ್ನು ಕಟ್ಕೊಂಡು ನಿಮ್ಗೇನಾಗ್ಬೇಕು? ಹೌದಲ್ಲ, ಹೋಗ್ಲಿ ಬಿಡು.
ಇಬ್ರು ಮದ್ವೆ ಆಗ್ಬಿಡಣ. ನಮ್ಮ ಅಪ್ಪನಷ್ಟು ವಯಸ್ಸಾಗಿದೆ, ನನ್ನನ್ನು ಮದ್ವೆ ಆಗ್ತೀನಿ ಅಂತಿರಲ್ಲ, ನಾಚಿಕೆ ಆಗಲ್ವಾ? ಅಯ್ಯೋ ನೋಡು ಬಂಗಾರಿ, ಮದ್ವೆ ಆಗಿ ಮಕ್ಕಳು ಮಾಡ್ಕೊಳ್ಳಕ್ಕೂ ವಯಸ್ಸಾಗ್ಬೇಕಲ್ವಾ? ಮಿಸ್ಟರ್ ಗೋವಿಂದ, ಬಾಯಿಗೆ ಬಂದಂಗೆ ಮಾತಾಡಿ ತಲೆ ಕೆಡಿಸ್ಬೇಡ. ನಮ್ಮವ್ರನ್ನ ನಮ್ಮ ಜೊತೆ ಕಳಿಸ್ಕೊಡು. ಓಹೋ, ಕೊನೆಗೂ ರೇಪ್ ಸೀನ್ಗೆ ಹೀರೋ ಎಂಟ್ರಿ ಕೊಟ್ಟ. ಗೌಡ್ರೆ, ನಿಮ್ ಪಾಡಗ್ ನೀವ್ ಅದೇನ್ ಮಾಡ್ಬೇಕೋ ಮಾಡಿ, ಇವನ್ನ ಅದೇನ್ ಕಿತ್ಕೊಂತಾನೋ ನಾನು ನೋಡ್ತೀನಿ. ನಮ್ ಹುಡುಗಿರವ್ರೆ ಅಂತ ಸುಮ್ನೆ ಇದೀನಿ, ಇಲ್ಲಾಂದ್ರೆ ಗೊತ್ತಲ್ಲ. ಬಾಸ್ ಕೊಡ್ತಾ ಇದ್ರೆ ಬೇಸ್ ಮೇಲೆ ಬಾಸ್ ಉಂಡೆ ಬೀಳ್ತಾ ಇರ್ಬೇಕು. ನನ್ ತಂಟೆಗ್ ನೀನ್ ಬರ್ಬೇಡ, ಯಾಕಂದ್ರೆ ನಿನ್ ತಂಟೆಗ್ ನಾನು ಬರಲ್ಲ, ಗೊತ್ತಾಯ್ತಾ? ಇವತ್ತು ಕೈ ಎತ್ತಲ್ಲ ನಾನು, ಯಾಕಂದ್ರೆ ಭಾನುವಾರ ರಜಾ. ಹೋಯ್ತಾರ ಬದುಕೋ ಹೋಗ್. ಬನ್ನಿ ಹೋಗೋಣ. ಕಾಳ, ಈ ಹೊಸ ಗಾಡಿ ಕತೆ ಹಂಗಿರ್ಲಿ, ಅಣ್ಣ ಬೇರೆ ಊರಲ್ಲಿಲ್ಲ, ಆ ಟೀಚರ್ನ ಮಿಷನ್ ಮನೆಗೆ ಬರಕ್ ಹೇಳ್ತೀಯ? ಗೌಡ್ರೆ, ನಾನೊಂದ್ ಮಾತ ಹೇಳ, ನೀವ್ ಯಾವಾಗ್ಲೂ ಹಿಂಗೆ ಮಿಷಿನು ಮಿಷಿನು ಅಂತಿದ್ರೆ ಮಿಷಿನ್ ಗೋವಿಂದ ಅಂತ ಹೆಸರು ಬಂದ್ಬಿಡ್ತದೆ. ನೀನೇ ನಾಮಕರಣ ಮಾಡಂಗಿದ್ಯ? ನೀನ್ ಮಾಡೋ ಅಲ್ಕ ಕೆಲ್ಸಕ್ಕೆ ಇನ್ನೇನಂತ ಬಿಡು. ಏನಂದೆ? ಏನಿಲ್ಲ ಗೌಡ್ರೆ, ಹುಚ್ಕೊಂಡು ಹೇಳ್ದಷ್ಟು ಕೆಲಸ ಮಾಡೋಕ್ ಮೊದ್ಲು. ಆಯ್ತು ಗೌಡ್ರೆ, ರೆಡಿ ಆಗಿರಿ, ಹಂಗೆ ಮೆಡಿಕಲ್ ಕಡೆ ಹೋಗಿ ಬಂದ್ಬಿಡಿ. ಹುಷಾರ ಕಾಳಕ್ಕೆಂಬ. ಹಳ್ಳಿ ಟೀಚರ್, ಹಳ್ಳಿ ಟೀಚರ್, ಪಾಠ ಮಾಡಿ ಬನ್ನಿ. ಇದು ನಾನ್ ಕೊಡ್ಸಿದ್ದಲ್ಲ, ನಿಮ್ ಅಣ್ಣ ಕೊಡ್ಸಿದ್ದು. ನಿಮ್ಗೆ ಎಷ್ಟ್ ಸಾರಿ ಹೇಳಿದೀನಿ ಬೇಡ ಬೇಡ ಅಂತ? ಬೇಡ ಬೇಡ ಅಂದ್ರೆ ಬೇಕು ಬೇಕು ಅಂತ ಅರ್ಥ ಅಂತ ಯಾರ ಪುಣ್ಯಾತ್ಮರು ಹೇಳಿದಾರೆ? ಆಮೇಲೆ ಗೌಡ್ರಿಗೆ ಏನಾದ್ರೂ ಗೊತ್ತಾದ್ರೆ? ಅಯ್ಯ ಗೊತ್ತಾಗ್ಲಿ ಬಿಡು. ಆ ಗೌಡ ಯಾರು? ನಮ್ಮ ಅಣ್ಣ. ಅಣ್ಣ ಮುಂದೆ ಮಾಡಿದ್ದನ್ನ ನಾವ್ ಹಿಂದೆ ಮಾಡ್ತಾ ಇರ್ತೀವಿ ನೋಡು. ಅದು ಬರೀ ಗೌಡ್ರಿಗೆ ಮಾತ್ರ ಪಾಠ ಮಾಡದ ನೀನು? ನಾನ್ ನಿಮಗೆ ಒಳ್ಳೆ ಸ್ಟೂಡೆಂಟ್ ಅಲ್ವಾ ಟೀಚರ್? ಒಳ್ಳೆ ಸ್ಟೂಡೆಂಟೇ? ಹೌದಲ್ಲ, ನನಗೂ ಪಾಠ ಮಾಡಿ, ನನಗೂ ಪಾಠ ಮಾಡಿ ಮಾಡಿ. ಆದ್ರೂ ನಾನು ಗೌಡ್ರ ಆಸ್ತಿ, ನೀವ್ ಕೇಳ್ತಾ ಇರೋದು ತಪ್ಪು. ಮೇಡಮರೆ, ನಾನು ಗೌಡ್ರ ತಮ್ಮ, ಗೌಡ್ರ ಆಸ್ತಿಲಿ ನನಗೂ ಸಮಾನವಾದ ಪಾಲಿದೆ. ಅಂದಮೇಲೆ ನನಗೂ ಗೌಡ್ರೆ, ಇದೆಲ್ಲ ತಪ್ಪು ಅನ್ನಿಸ್ತಿದೆ. ಹೌದಾ? ದೊಡ್ಡವ್ರು ಏನ್ ಹೇಳಿದ್ರೆ ಗೊತ್ತಾ, ತಪ್ಪು ಮಾಡೋದು ಸಹಜ ಕಣೋ, ಉಜ್ಜಿ ನಡೆಯೋನೆ ಮನುಜ. ಇದ್ಯಾವುದೋ ದೇವದ ಕೆಲಸ ಇದ್ದಂಗೆ ಐತಲ್ಲ. ಇರ್ಲಿ, ಇವನ್ ಕೈಯಲ್ಲಿ ಇನ್ವೆಸ್ಟಿಗೇಟ್ ಮಾಡಕ್ಕಾಗದಿರೋ ಕೇಸ್ ಎಲ್ಲ ದೆವ್ವ ಮಾಡಿದಂತೇಳಿ ಕೇಸ್ ಮುಚ್ಚಾಕ್ಬಿಡೋದು ಇದೊಳ್ಳೆ ಕರ್ಮ. ನಡಿ ಹೋಗೋಣ. ಯಾರ್ ಮಾಡಿದ್ದು ಅಂತ ಗೊತ್ತಾಯ್ತೇನ್ರೋ? ಮಾತಾಡ್ತಾವ್ರೆ, ಇದ್ಯಾವುದೋ ದೆವ್ವದ ಕೆಲಸ ಅಂತ. ನೀವೇನು ತಲೆ ಕೆಡಿಸ್ಕೊಂಡ್ರಿ, ಹಾಗೇನಾದ್ರು ಇದ್ರೆ ಅದಕ್ಕೊಂದು ಶಾಂತಿ ಮಾಡ್ಸವ. ಲೋ ಮುಚ್ಚಯ್ಯ, ಸಾಕು ದೆವ್ವ ಅಂತೆ ದೆವ್ವ. ಲೋ ಕಣ ನೋಡ್ರೆ, ನಮ್ಗೆ ಆಗ್ತಾ ಇರೋದೇನಾದ್ರೂ ಕೆಲಸ ಏನಿಲ್ಲ ಇದು. ವಿಚಾರಿಸ್ತೆ ಗೌಡ್ರೆ, ಹಂಗೇನು ಇಲ್ಲ. ನಮ್ಮೂರಿಗೆ ಬಂದು ನಿಮ್ಮ ಮನುಷ್ಯ ಅಂತ ಗೊತ್ತಿದ್ರು, ಈ ತರ ಕೆಲಸ ಮಾಡೋ ಮೀಟ್ರು ಯಾವನಿಗೂ ಇಲ್ಲ ಬಿಡಿ ಗೌಡ್ರಿ. ನಡಿಯ. ಹಾ ಬನ್ನಿ ಬನ್ನಿ. ಅದ್ನಲ್ಲಿಡು. ಏನು ಊರು ಹೊರಟ್ರ? ಶಟ್ ಅಪ್. ಇದು ನಮ್ಮ ತಾತನ ಕಾಲದ ಮೆಡಿಕಲ್ ಕಿಟ್. ಏನು ಶೀಶ ಶಯನ ಆಗ್ಬಿಟ್ಟಿದ್ದಾನೆ? ಹಂಗಂದ್ರೆ? ಅಂದ್ರೆ ಎಣ್ಣೆ ಹಾಕ್ಬಿಟ್ಟಿದ್ದಾನೆ. ಏ ಇಲ್ಲ 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 ಇಲ್ಲ, ಕೊಲೆ ಆಗಿರೋದ್ ನೋಡಿ ಎದ್ರಿಕೊಂಡ್ಬಿಟ್ಟಿದ್ದಾನೆ. ಗೋಬೋ ಗೋವಿಂದ, ನೀವೇ ಏ ಗೋವಿಂದ ಗೋವಿಂದ ಹೇಳಲ್ಲ. ಈ ಗೋವಿಂದ ಲೋಫರ್ ನನ್ ಮಗನೇ, ನನ್ಗೆ ಯಾವನು ಅಂತೀಯ? ನಿನ್ಗೂ ಅಂತೀನಿ, ನಿಮ್ಮ ಅಪ್ಪಂಗ ಅಂತೀನಿ. ಹೋಗಲೇ ನೀನ ಅಣ್ಣಯ್ಯ, ಗೊತ್ತಾಗಿಲ್ಲ. ತಮ್ಮನ ಇವನು ಯಾಕಂಗ್ ಕೇಳ್ತಾ ಇದ್ರ ಡೌಟ್ ಅಲ್ಲಿ? ಪ್ರಿಂಟ್ ವ್ಯತ್ಯಾಸ ಆಗಿದೆಯಲ್ಲ ಅದಕ್ಕೆ. ಹಾ ಹೌದೌದು,
ನಾನು ಇವ್ರ ತಮ್ಮಲ್ಲ. ಹೌದಾ? ಅವ್ರ ನಮ್ಮಣ್ಣ. ಹ್ಮ್, ಚೆಕ್ ಮಾಡಿ ಚೆಕ್ ಮಾಡಿ. ಏನ್ ಚೆಕ್ ಮಾಡ್ತಾನೆ ಇವನ್ ಮುಸುಡಿಗೆ? ಚೆಕ್ ಮಾಡ್ತಾರ ನಾಯಿ ಬಂದಾಗ ಬಂದಿದೆ ಪಕ್ಕ ಮನುಷ್ಯ ಡಾಕ್ಟರ್ ಅಲ್ಲ ಅಣ್ಣಯ್ಯ. ಇವನಿಗೆ ಮನುಷ್ಯರು ಕೊಡೋ ಇಂಜೆಕ್ಷನ್ ಕೊಟ್ರೆ ಆಗಲ್ಲ, ಏನ್ ಮಾಡೋದು? ಓಪನ್ ದಿ ಡೋರ್. ಸರಿ ಸರ್. ಬೇಡ ಅಂತ ಹೇಳು. ಏನ್ರಿ ಸೀಮೆಣ್ಣೆ ಇದು? ಇಲ್ಲ, ನನ್ನ ಹೆಂಡತಿ ಸೀಮೆಣ್ಣೆ ಮುಗಿದೋಗಿದೆ ಅಂತಂದ್ಲು, ಅದಕ್ಕೆ ನಿಮ್ಗೆ ಕೊಟ್ಟಿಗೆ ಸೀಮೆಣ್ಣೆ ತಗೊಂಡೋಣ ಅಂತ ಬಂದೆ. ಟೇಕ್ ಇಟ್. ಕರ್ಮ ಕರ್ಮ. ಅಯ್ಯೋ ಬೇಡ. ಎಲ್ಲೋ ಇತ್ತು, ಸಿಕ್ತು. ಅಯ್ಯಪ್ಪ, ಅಯ್ಯೋ ಸೊಂಟ. ಅಣ್ಣಯ್ಯ ಏನಿದು ಆರೆ ಕೋಲ್ ಇಟ್ಕೊಂಡು ನಿಂತಂಗ ನಿಂತವನೆ? ಯಪ್ಪ ಅಣ್ಣಯ್ಯ, ಇವನೇನು ಮನುಷ್ಯರ್ ಡಾಕ್ಟರ್ ಇಲ್ಲ ತಾನೇ ಡಾಕ್ಟರ್ ಅಲ್ಲ ನೋಡಿ, ಇವನ್ ಹೆಂಗದಾನೆ, ಒಳ್ಳೆ ಸುರಂಗ ಮಾರ್ಗ ತೊಡೋರಿ ತಂಗಿದ್ದಾನೆ. ಇದನ್ ಮಾಡಿಸ್ಕೊಂಡ್ರೆ ಅಷ್ಟೇ ಹಂಗೆ ಬ್ಯಾಕ್ ಎಲ್ಲ ಸುರಂಗ ಆಗೋಗ್ಬಿಡ್ತದೆ. ನನಗೆ ಇಂಜೆಕ್ಷನ್ ಬೇಡ, ನನಗೆ ಬೇಡ. ಶಟ್ ಅಪ್. ಸೂಟಿ ಅಲ್ಲೇ ಉಳ್ಕೊಂಡ್ಬಿಟ್ಟಿದೆ, ಏನಾದ್ರೂ ಮಾಡಿ ತೆಗೀರಿ. ಬಗಡಿ ಕೂಟ ಚಾಡ್ದ್ಬಿಟ್ನಲ್ಲಪ್ಪ. ಇಂಪಾಸಿಬಲ್ ನೋಡಿ, ಇವನ್ ಬದುಕಿದ್ರೆ ನಮ್ಮ ಹಾಸ್ಪಿಟಲ್ ಕರ್ಕೊಂಬನ್ನಿ, ಅಲ್ಲಿ ಆಪರೇಷನ್ ಮಾಡಿ ಇವನ್ನ ಸಾಯಿಸ್ತೀನಿ. ಅಲ್ಲ ಅಲ್ಲ, ಬದುಕಿಸ್ತೀನಿ. ಎಲ್ಲ ತಗೊಂಡು ಪ್ಯಾಕ್ ಮಾಡು. ಯಾವ ಜನ್ಮಿತು ನಿನ್ಗೆ ನಿನ್ನ ಬಾಯಿಗೆ ಮುಂಡಕ? ಅಯ್ಯೋ, ನೀನ್ ಎದೆ ಮೇಲೆ ಕಲ್ಯಾರ? ಅಯ್ಯೋ, ಬರಕ್ಕಿಂತ ಮುಂಚೆ ಚೆನ್ನಾಗಿದ್ನಲ್ಲಯ್ಯೋ, ಬಂದ್ ನನ್ನ ಬಾಯಿಗೆ ಮಣ್ಣಾಕ್ಬಿಟ್ಟಲ್ಲ. ಸುಮ್ನೆ ಎಷ್ಟು ಮಾತಾಡ್ತೀಯ? ಅಯ್ಯೋ, ಯಾರು ಕೇಳಣ್ಣಪ್ಪ ನನ್ ಸಂಕಟ. ನಿಂತ್ಕೊಳೆ ಪೂಜಾ, ಕರೀತಿದ್ದೀನಿ, ಹೋಗ್ತಾನೆ ಇದೆಯಾ? ನಿನ್ ಜೊತೆ ನಾನು ಮಾತಾಡ್ಬೇಕಿತ್ತು. ಏನಂದ್ ಯಾವಾಗ್ಲೂ ಮಾಡಕ್ ಬೇರೆ ಕೆಲ್ಸ ಅಲ್ವಾ ನಿಂಗೆ? ಯಾವಾಗ ನೋಡಿದ್ರು ಊರ್ ಸುತ್ಕೊಂಡೇ ಇರ್ತೀಯ. ಮಾಡಕ್ ಇನ್ನೇನ್ ಕೆಲ್ಸ? ಊರ್ ಸುತ್ತದೆ ಕೆಲ್ಸ. ಹೇಳೋರ್ ಕೇಳೋರ್ ಯಾರು ಇಲ್ಲಲ್ಲ ನಿಂಗೆ? ನೀನ್ ಬೇರೆ ಸರಿಯಾಗಿ ಕೋಆಪರೇಟ್ ಮಾಡ್ತಿಲ್ಲ. ಸುಮ್ನ ಹೋಗಲೆ. ಕಾಪಾಡಿ 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 ಕಾಪಾಡಿ. ಏನು ಆಗ್ಬಿಟ್ಟಿದೆ ಕಣ್ರು? ಹೋಗ್ರು. ಏನಾಗ್ಬಿಟ್ಟಿದ್ಯೋ ಪಾಪ, ಯಾರಿಗೆ ಏನಾಯ್ತೋ ಏನೋ. ಏನಾಗ್ತಿದ್ಯೋ ಅಲ್ಲಿ, ಕುಟ್ಟಿ ಕೂಗಾಡ್ತಿದ್ದಾನಲ್ಲೋ. ಓ, ಯಾವ್ದೋ ಕಲ್ಲಿಗೆ ಇಟ್ಕೊಂಡ್ರಂಗೈತೆ ಕುಟ್ಟಿನ. ಯಾರೋ ಕಾಪಾಡಿ ಅಂತ ಕೂಗ್ತಿದ್ರು, ಕುಟ್ಟಿ ಕಾಪಾಡಕಂತ ಹೋದ, ಈಗ ಅವನೇ ಕಾಪಾಡಿ ಅಂತ ಕೂಗ್ತಾ ಇದ್ದಾನೆ. ನೀವ್ ಹೋಗಿ ನೋಡಿ. ಕುಟ್ಟಿ ಗುರು ಎದ್ದಳೋ ಬಾ. ಅಯ್ಯಯ್ಯೋ, ಏನಾಯ್ತಪ್ಪ ಕುಟ್ಟಿ, ಕಳ್ಕೊಂಬಿಟ್ಟಲ್ಲ ನಿನ್ ಶೀಲಾನ? ಅಯ್ಯಯ್ಯೋ ಬಾ. ಏನೋ ಕುಟ್ಟಿ ನಿನ್ ಅವಸ್ಥೆ. ಯಾಕೋ ಕುಟ್ಟಿ, ಏನೋ ಮಾಡಕ್ ಹೋಗಿ ಏನೋ ಆಗೋಯ್ತಲ್ಲೋ ನಿನ್ಗೆ. ಕಾಪಾಡ್ತೀನಿ ಕಾಪಾಡ್ತೀನಿ ಅಂತ ಹೋಗಿ ನಿನ್ನೆ ಕಾಪಾಡಂಗ ಆಗೋಯ್ತಲ್ಲೋ. ನಮ್ ಕುಟ್ಟಿ ನಾಯಿ ಮುಟ್ಟಿದ್ ಮಡಕೆ ತರ ಆಗೋಗ್ಬಿಟ. ಹಂಗಂದ್ರೆ ಏನ್ ಗುರು? ಹಂಗಂದ್ರೆ ಕುಟ್ಟಿನೇ ಕೇಳು. ಗುರು ಏನಾಗ್ಲಿ ಸುಮ್ನೆ ಗುರು, ನೀನೊಂದ್ 5 ನಿಮಿಷ ಲೇಟ್ ಆಗಿ ಬಂದಿದ್ರು ಮಾನಭಂಗ ಅಲ್ಲ ಪ್ರಾಣಭಂಗನೇ ಆಗೋಗಿರೋದು. ಅಟೆಂಪ್ಟ್ ಟು ರೇಪ್ ಅಷ್ಟೇ. ರೇಪ್ ಆಗಿಲ್ಲ ಗುರು. ಬಾಬಾ ಗುರು, ನಮ್ ಕುಟ್ಟಿದು ಅರಳಿದ ಹೂವು ಬಾಡೋಯ್ತು. ಉರ್ಸ್ಬೇಡ ಸುಮ್ನೆ. ಬರಪ್ಪ. ಲವ್ ಅಲ್ಲ ಯಾಕೆ ಉಣ್ತಿದ್ಯಲ್ಲ, ಇಲ್ಲಿ ಬಂದು ಉಣ್ಲಾ. ನೀನೇ ಇಲ್ಲಿ ಬಂದು ಉಣ್ಲಾ? ಯಾಕಲ ಅಲ್ಲಿ ಬಾರ್ಲ ಉಣ್ಣು. ನೀನೇ ಬಂದು ಉಣ್ಲಾ ಇಲ್ಲಿ ನೋಡೋ, ಮುಚ್ಕೊಂಡು ಉಣ್ ಬಾರ್ಲಾ. ಬಾರ್ಲೆ ಇಲ್ಲಿ ಉಣ್ಣು. ಪಕ್ಕಕ್ಕೆ ಬರ್ಲಿಲ್ಲ ಅಂದ್ರೆ ನೋಡೀಗ ಬಂದು ಉಣ್ ಬಾರ್ಲಾ. ಯಾಕಲ ನೀನೇ ಬಂದು ಉಣ್ಲಾ? ತಿರ್ಬೋಕಿ ನನ್ ಮಕ್ಳ, ನೀನೋಗ ಅಲ್ಲಿ ಉಣ್ಣದು ಬೇಡ, ನೀನ್ ಬಂದ್ ಇಲ್ಲಿ ಉಣ್ಣದು ಬೇಡ. ಒಳಗ್ ಉಣ್ಣೋರಂತೆ ಬನ್ರೋ.
ಒಂದ್ ಕಡೆ ಕುತ್ಕೊಂಡು ಉಣ್ಣಕ್ಕೂ ಸಾಯ್ತಾನೆ. ಉಣಿಸ್ತೀನಿ ನಾನು, ಇಲ್ಲೇ ಉಣಿಸ್ತಾ ಇದ್ದೆ, ಬಚಾವ್ ಆಗ್ಬಿಟ್ಟೆ ನಡಿ. ಏನದು? ಎಗ್ ರೈಸ್ ನಾನೇ ಮಾಡಿದ್ದು. ಮೊಟ್ಟೆ ಅನ್ನ. ಯಾವ್ದ್ಲ ನಿಂದು ಕೊನೆ ಸೊಂಟ ಕಾಣಿಸ್ಬಿಡ್ತು ಕಣ್ಲ? ಸೋರುತಿಹುದು ಮನೆಯ ಕೆಳಗೆ ಅಜ್ಞಾನದಿಂದ, ಸೋರುತಿಹುದು ಮನೆಯ ಕೆಳಗೆ. ಅಣ್ಣ, ನಿಮ್ಮನೆ ಸೋರ್ತಾ ಇರೋದು? ನಮ್ಮನೆ ಅಲ್ಲ ಕಣವ್ವ, ಸೋರ್ತಾ ಇರೋದು ಅವನ ಮನೆ. ನೋಡವ್ವ ಹೆಂಗ್ ಸೋರ್ಸ್ಕೊಂಡ್ಬಿಟ್ಟವನೇ ದಟ್ಟಿ ಬೆಲೋ. ಲವ್, ಅಮಿ ಕಣ್ ತಿಂದ ಎದ್ದೋಗ್ಲ, ನಾನು ಏನಾದ್ರ ಸೋರ್ಸ್ಕೊಂತೀನಿ. ಸೋರ್ಸ್ಕೊಳಪ್ಪ. ಹಿಂಗೆ ಆದ್ರೆ ಹೆಂಗೆ? ಹುಲಿ ತರ ಇದ್ದೋನು ಇಲಿ ಆಗ್ಬೇಕಾಯ್ತದೆ. ಅದಕ್ಕೆ ದೊಡ್ಡವ್ರು ಹೇಳಿರೋದು, ಹುಡುಗಿರನ್ನ ಮಾತ್ರ ನಂಬಾರ್ದು ಅಂತ. ನಾನಂಬಲ್ಲ, ನಾನಂಬಲ್ಲ. ನಂಬಬೇಡಿ ನಂಬಬೇಡಿ ಹುಡುಗಿರ್ನ, ನಂಬಬೇಡಿ 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 ಹುಡುಗಿರ್ನ. ಯಾಕ್ರೇ ಏನವಾ ಈ ರೇಂಜ್ ನಾಚ್ಕೊತಿದ್ದೆ? ನಂಗೆ ಮಾವಿನಕಾಯಿ ತಿನ್ಬೇಕನ್ನಿಸ್ತದೆ, ಬನ್ನಿ ಅಣ್ಣ ತೋಟಕ್ಕೆ ಹೋಗೋಣ. ನೀನ್ ನಡೆಯವ, ನಮ್ಗೊಂಚೂರು ಕೆಲ್ಸ ಅದೆ, ಹಿಂದೇನೆ ಬತ್ತೀವಿ. ಲೇ ನನ್ ಮಗನೇ, ಬಂದು ಇನ್ನೂ ಒಂದ್ ವಾರ ಆಗಿಲ್ಲ, ಆಗ್ಲೇ ಮಾವಿನಕಾಯಿ ಹುಣ್ಸೆ ಹಣ್ಣು ಅಂತವಳೆ, ಆಗ್ಲೇ ಕೂಡಿಸ್ಬಿಟ್ಟ ಅಲ್ಲಿ. ಲೇ ಬಡ್ಡದೆ, ಗೊತ್ತು ಗುರಿ ಇಲ್ದಿದ್ ಹುಡ್ಗಿಗೆ ಹಿಂಗೇನ್ಲ ಮಾಡೋದು? ತಿರುಬೋಕಿ ನನ್ ಮಗನೇ. ಲೋ ಕಜ್ಜಿ ನಾಯಿ ನನ್ ಮಗನೇ, ಹಂಗೇನು ಇಲ್ಲ ಕಣ್ಲ, ಅಮಿಕನ್ ಬಾರಲ್ಲ ತೋಟಕ್ಕೆ ಹೋಗೋಣ. ಸಿಂಹ ಯಾವತ್ತು ಹಲ್ಲು ಜಲ ಮುಖನು ತೊಳೆಯಲ್ಲ. ಅದು ಅದನ್ನು ತೊಳೆಯಲ್ಲ, ನೀವು ತೊಳೆಯಲ್ವಾ? ಕಿಸಿದ್ಬಿಟ್ಟ ಊರಿಗೆಲ್ಲ ಕಾಣಿಸೋ ತರ. ಅಣ್ಣ ನೀವಾದ್ರೂ ತೊಳೆದ್ರ ಇಲ್ಲ ಹೆಂಗೆ? ಮುಖ ತೊಳೆದೆ ಕಣವ, ಹಲ್ಲುಜ್ಜಿದ ಇತಿಹಾಸನೇ ಇಲ್ಲ ಬಿಡವ. ಥೂ ಗಲೀಜ್ ನೀವು. ಸೈಟು ನನ್ನ ಹೃದಯ ಕಟ್ಟೆ ಬಿಟ್ಲು ಪ್ರೀತಿ ಮನೆಯ ಒಳಗೆ ಬಂದು ಸೇರೋ ಸಮಯ ಹೋಗಿ ಕೇಳಯ್ಯ, ಯೋ ಹೋಗಿ ಕೇಳಯ್ಯ. ಖಾಲಿ ಸೈಟು ನನ್ನ ಹೃದಯ ಕಟ್ಟೆ ಬಿಟ್ಲು ಪ್ರೀತಿ ಮನೆಯ ಒಳಗೆ ಬಂದು ಸೇರೋ ಸಮಯ ಹೋಗಿ ಕೇಳಯ್ಯ, ಯೋ ಹೋಗಿ ಕೇಳಯ್ಯ. ಎಂಟ್ರಿ ಕೊಟ್ಟನು ಗೊತ್ತಿಲ್ ತಂಗಿ, ಬಲಗಾಲಿಟ್ಟು ಎಂಟ್ರಿ ಕೊಟ್ಟನು ಗೊತ್ತಿಲ್ ತಂಗಿ. ನಂಗೆ ಗೊತ್ತಿಲ್ ತಂಗ ಇದ್ದೆ ನಾನು ನಿಂಗೆ, ಹೆಂಗೆ ಆದ್ರ ಹೆಂಗೆ ಮುಂದೆ ಐತೆ ನಂಗೆ, ಮುಂದೆ ಐತೆ ನಂಗೆ. ಪ್ರೀತಿಯ ನಂಗೆ ತುಂಬಾ ಹೊಸ್ದು, ನೀನು ಇಲ್ಲದ ಪ್ರತಿ ಕ್ಷಣ ನನ್ನ ಜೀವನ ಬರಿದು. ಇದು 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 ಪ್ರೀತಿಯ ನಂಗೆ ತುಂಬಾ ಹೊಸ್ದು, ನೀನು ಇಲ್ಲದ ಪ್ರತಿ ಕ್ಷಣ ನನ್ನ ಜೀವನ ಬರಿದು. ನನ್ನ ಹೃದಯದ ಬಡಿತ ನಿನ್ನ ಹೆಸರನ್ನು ಹೇಳಿದೆ,
ಆಯ್ತೆ ನಿಂಗೆ ಮುಂದೆ ಆಯ್ತೆ ನಂಗೆ ಸತ್ಯವಾ ತಿಳಿದೆ ಏನು ತೋಚದೆ ಹುಚ್ಚನಂತೆನ ಮೂಕ ಪ್ರೇಕ್ಷಕ ನಾನಾದೆ ತಿಮ್ಮ ಮಳೆ ಬರ್ತೈತೆ ಕೋಳಿ ಕೌಚಾಕ್ ಬರ್ಲ ಸರಿ ಕಣ್ಣ ಓಯ್ ಅಲ್ಲಿ ನೋಡ್ ಬಾಯ್ ಹುಡುಗಿ ಬಂದವಳೆ ಹುಡುಗಿ ನೋಡಿ ಹುಡಿ ಬಾಯ್ ಇದೇನ್ ಬಾಯ್ ಇವನ್ ಬರ್ತಾವನೆ ಯಾಕ್ರಿ ರಹಮತುಲ್ಲಾ ಕಣ್ಣಿಗೆ ಕಾಣಕ್ಕಿಲ್ಲ ಕಣ್ಣ ಮನೆಗೆ ಕಿತ್ತಿಕ್ಕಿ ಬಂದಿದ್ದೀರಿ ಆ ಕಾಣಿಸಿರೋದಕ್ಕೆ ಬಾರಿಸಿದ್ದು ನಿಮಗೆ ಕಣ್ಣಿಗೆ ಕಾಣಿಸಕ್ಕಿಲ್ಲ ಪಕ್ಕಕ್ಕೆ ಹೋಗ್ಬೇಕು ತಾನೆ ಕ್ಯಾರೆ ಸಾಬ್ ನಿಮಗೆ ಎಷ್ಟು ಸಲ ಕೊಟ್ರೂ ಸಾಕಾಗಲ್ಲ ಅಲ್ವಾ ನಿಮ್ದು ಕೊಟ್ರು ಬಿಟ್ರು ಮಾಡೋದು ಮಾಡ್ತಾನೆ ಇರ್ತೀವಿ ಗೊತ್ತಲ್ಲ ಬೇರೆ ಹೆಣ್ಮಕ್ಳು ತಂಟೆಗೆ ಬಂದ್ರೇ ಬಿಡಲ್ಲ ಇನ್ನ ನಮ್ಮ ಹೆಣ್ಮಕ್ಳು ತಂಟೆಗೆ ಬಂದ್ರೆ ಬಿಡ್ತೀನಾ
ಹೌದ್ ನನ್ ಮಗ್ನೆ ನೋಡ್ಕೊಂಬರೋದಲ್ ಮೇಲೆ ಹಗ್ಲೋತಲ್ಲೇ ನಿನ್ ಮುಖ ನೋಡಕ್ಕಾಗಲ್ಲ ಕತ್ತಲ್ ದೆವ್ವ ಬಂದಂಗ್ ಬರ್ಚ ಅದೇನ್ ಬೇಗ ಮುಗಿಸ್ಕೊಬಾ ನಾ ಹೋಗಿರ್ತೇನೆ ಕಾಗೆ ನನ್ ಮಗ ನನ್ನೆ ಅಮಾಸೆ ಅಂತಾನೆ ಹಾಯ್ ಇಷ್ಟು ವರ್ಷದ ಸರ್ವಿಸ್ ಮೇಲೆ ಹೇಳ್ತಾ ಇದ್ದೀನಿ, ಇದು ಮನುಷ್ಯರು ಮಾಡೋ ಕೆಲಸ ಅಂತೂ ಅಲ್ವೇ ಅಲ್ಲ, ಇದು ದೆವ್ವದ್ದೋ ಭೂತದ್ದೋ ಕಾಟ ಇರಬೇಕು. ಈ ಸಲ ನನಗೂ ಹಾಗೆ ಅನ್ನಿಸ್ತಾ ಇದೆ ಗೌಡ್ರೆ, ಆದಷ್ಟು ಬೇಗ ಏನಾದ್ರೂ ಮಾಡ್ಬೇಕು. ಯಾರ್ ಮಾಡ್ತಾವ್ರೋ ಏನೋ, ಒಟ್ನಲ್ಲಿ ಒಬ್ಬೊಬ್ರೆ ಮೇಲಕ್ ಹೋಯ್ತಾ ಇದ್ದೀರಾ, ನೀವು ಹುಷಾರಾಗಿರಿ ಗೌಡ್ರೆ. ಸರಿ ನಾನು ನೀನ್ ಬರ್ತೀನಿ. ಯೋ ನೀನ್ ಕದ್ದಿ ಮಾತಾಡ್ತಿದ್ಯಾ? ಏ ಕಡ್ಡಿ ಅಲ್ಲ ಯೋ, ಲಾಟಿ. ಇವನ್ ಯಾವನು? ಪೊಲೀಸ್ನವನು, BTS ಡ್ರೈವರ್, ಒಳ್ಳೆ ಮೆಂಟಲ್ ಮಾತಾಡ್ದಂಗ್ ಮಾತಾಡ್ತಾನೆ ಇವನು. ಯೋ ಪೂಜಾರಿ, ಏನಯ್ಯ ಇದು ಕರ್ಮ? ಏನಾದ್ರೂ ಪರಿಹಾರ ಹುಡ್ಕಯ್ಯ. ಇದು ದೆವ್ವನೇ ಆಗಿದ್ರೆ ಯಾರ ದೆವ್ವ ಅಂತ ಕಂಡಿಡಿ. ನೀನೇನ್ ಕಿತ್ ಗುಡ್ಡೆ ಹಾಕಕ ಇರೋದು? ಹೌದ್ರೆ ಯಾವ್ದಕ್ಕೂ ಒಂದ್ಸಲ ಆ ಜಾಗಕ್ಕೆ ಹೋಗಿದ್ ಬರೋಣ. ಅಲ್ಲೇನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಅಲ್ಲಿಂದಲೇ ನಮ್ ಪ್ರಾಬ್ಲಮ್ ಶುರು ಆಗಿರ್ಬೋದು. ಪೂಜಾರಿ ಉಚಿತ ಮಗನ್ ತರ ಆಡ್ತಾ ಇದ್ಯಾ? ಏನ್ ಕಳಿ ಗೌಡ್ರೆ, ನಿಂಬೆಣ್ಣ ಕತ್ತರಿಸಿ ಗೌಡ್ರೆ, ಅದು ಕೆಂಪ್ಗಾಗಿದ್ರೆ ಸಮಸ್ಯೆ ಇದೆ ಅಂತ, ಇಲ್ಲ ಅಂದ್ರೆ ಇಲ್ಲ ಅಂತ ಅರ್ಥ. ಈ ತೊದಲು ನನ್ ಮಗನ್ ಸವಾಸನೆ ಅಲ್ಲಪ್ಪ. ಕೆಂಪ್ಗಾಗಿಲ್ವಾ? ಬಿಸಾಕ್ಬೇಡಿ ಗೌಡ್ರೆ, ಜ್ಯೂಸ್ ಮಾಡಕಾಯ್ತದ ಅದು. ಥೂ, ನಿಮ್ಮನ್ನೆಲ್ಲ ಕಟ್ಕೊಂಡು ನಾನು ಊರ ಆಳ ಕೊರಟಿದ್ದೀನಲ್ಲ, ನನ್ ಕೆರ ತಗೊಂಡು ನಾನೇ ಹೊಡ್ಕೋಬೇಕು. ಬರ್ಲ ಮಗ, ನೀನ್ ಇಷ್ಟಪಡ್ತಿರೋದ ಅವ್ಳಿಗೆ ಹೇಳ್ದೆನ್ಲ. ಹೆಂಗ್ ಹೇಳದ್ಲ, ಭಯ ಆಯ್ತದೆ. ಅವಳು ನನ್ ಇಷ್ಟಪಡ್ತಾಳ? ನನಗೇನೋ ಡೌಟು. ನಿನ್ ಮುಖಕ್ಕೆ ಅವಳು ಬೇಕೇನ್ಲ, ಕೆಂಚಿನೋ ಕರ್ಕಿನೋ ಆಗಲ್ವೇನ್ಲ. ಮೆಟ್ಟರಿತ ಮಗನೆ, ಅವೆಲ್ಲ ನಿನ್ ರೇಂಜಿನ ಫಿಗರ್ಗಳು. ಆಯ್ತ್ ಬಿಡಪ್ಪ. ನೋಡ್ಲಾ, ನಿಮ್ ಹುಡುಗಿ ಬತ್ತವಳೆ. ಶಿವ ಪೂಜೆಲ್ ಕರಡಿ ಹಾಕ್ಲಾ, ನೀನ್ ಹೋಗಿ ನಾನು ಆಮೇಲೆ ಸಿಗ್ತೀನಿ. ನನ್ನ ಮಗನೇ ಗಂಡಸರು ಬುದ್ಧಿ ತೋರ್ಸ್ಬಿಟ್ಟಲ್ಲ. ಬನ್ನಿ ಬನ್ನಿ, ಇವತ್ತು ನಿಮ್ ಜೊತೆ ಫುಲ್ ಮಾತಾಡೋದಿದೆ. ಹೇಳಿ. ನೋಡ್ಬೇಡ್ರಿ, ಮೇಲಿಂದ ಕಾಮಣ್ಣ ಕೆಳಗಡೆ ಬಾಣ ಬಿಟ್ಟಂಗಾಗತ್ತೆ. ಕೆರಿಬೇಡಿ, ಬಾವಿಯಾಗಿ ನೀರ್ ಬಂದ್ಬಿಡುತ್ತೆ. ಅದೇನೋ ಮಾತಾಡ್ಬೇಕು ಅಂತ ಹೇಳಿದ್ರಲ್ಲ, ಬನ್ನಿ ಕೂತ್ಕೊಳ್ಳಿ. ಹಾ ಮಾತಾಡೋಣ ಮಾತಾಡೋಣ. ಇವಾಗ ಮೀಟರ್ ಬರ್ತಾ ಇದೆ, ಅಲ್ಲಿವರೆಗೂ ನಿಮ್ ಬಗ್ಗೆ ಹೇಳಿ. ನನ್ ಬಗ್ಗೆ ಆಲ್ರೆಡಿ ಎಲ್ಲ ಹೇಳಾಗಿದೆ, ನಿಮ್ ಬಗ್ಗೆ ಏನು ಹೇಳಲೇ ಇಲ್ಲ. ನಮ್ ಬಗ್ಗೆ ಏನ್ ಹೇಳಿ, ಹಿಂದೆ ಬಂದ್ರೆ ವದಿಯಲ್ಲ, ಮುಂದೆ ಬಂದ್ರೆ ಗುಮ್ಮಲ್ಲ. ಸೀದಾ ಸಾದಾ ಹೇಳ್ಬೇಕಂದ್ರೆ, ಈ ಹೃದಯನ ಕಿತ್ತು ಬಿಸಾಕ್ಬಿಟ್ಟು ನಿಮ್ಮನ್ನ ಇಟ್ಕೊಂಡು ಉಸಿರಾಡ್ಬಿಡ್ತೀನಿ ಕಣ್ರಿ. ಪ್ಲೀಸ್, ನನ್ನ ಮದ್ವೆ ಆಗ್ತೀರಾ? ಓಹೋ, ಈ ರೇಂಜಿಗೆ ನನ್ ಮೇಲೆ ಲವ್ ಆಗಿದ್ಯಾ? ಆಗದೆ ಆಗದೆ ಆಗದೆ, ತಿರುಬೋಕಿ ನನ್ನ ಮಗನೇ ಕತ್ ಕಳ್ಸ್ಕೊತೀನಲ್ಲ, ನಿನ್ ಬಾಯಿಗೆ ಮಣ್ಣಾಕ ನನ್ನ ಮಗನೇ ಬಂದ್ಬಿಟ್ಟ ಇಲ್ಲಿ. ಹಲೋ, ನಂಗೆ ಸ್ವಲ್ಪ ಟೈಮ್ ಬೇಕು, ಯೋಚನೆ ಮಾಡಿ ಹೇಳ್ತೀನಿ. ತಗೊಳ್ಳಿ ತಗೊಳ್ಳಿ, ಇರೋ ಬರೋ ಟೈಮ್ ಎಲ್ಲ ನಿಮ್ದೆ. ಎಸ್, ಒಪ್ಕೊಂಬಿಟ್ರೆ ಸಾಕು. ನಿಂತ್ಕೊಳ್ಳ ಅಲ್ಲಿ, ಮಾಡೋ ಕೆಲಸ ಮಾಡೋದ್ ಬಿಟ್ಟು ಹುಡುಗಿಯಿಂದ ತಿರ್ಗಾಡ್ತಿದ್ಯೇನ್ಲ. ಹಿಂಗೆ ಆದ್ರೆ ಅನ್ಕೊಂಡಿದ್ ಕೆಲಸ ಆಗಲ್ಲ, ಬಿಡ್ಲ. ನಿಮ್ದೊಳ್ಳೆ ಕರ್ಮ ಆಯ್ತಲ್ಲ ತಾತ, ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಎಲ್ಲದಕ್ಕೂ ಸಮಯ ಸಂದರ್ಭ ಅಂತ ಬರತ್ತೆ, ಆತರ ಪಟ್ರೆ ನಮ್ಗೆ ಅಪಾಯ. ನೀವೇನು ಯೋಚನೆ ಮಾಡ್ಬೇಡಿ. ರಣಕಹಳೆ ಊದಿ ರಣರಂಗದಲ್ಲಿ ನಿಂತ ಮೇಲೆ ಎದುರಾಳಿ ತಲೆ ತೆಗೆಯೋವರೆಗೂ ಯುದ್ಧ ನಿಲ್ಲೋ ಮಾತೇ ಇಲ್ಲ.
ರೀ ಆಶ್ರಯ ರೀ ನಿಲ್ರಿ. ಯಾಕ್ರಿ ಏನಾಯ್ತ್ರಿ ನಿಮ್ಗೆ? ನೀವ್ ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ರ, ಅದೇನು ಅಂತ ಹೇಳಿ. ಲವ್ ಚಿನ್ನ ಬಂಗಾರ ಏನಾರು ಮುಚ್ಚಿಟ್ಟಿದ್ಯಾನ್ಲ, ನೀವೊಂದ್ ಸ್ವಲ್ಪ ಮುಚ್ಕೊಂಡಿರ್ತೀರಾ? ನಿಜ ಹೇಳಿ, ನಿಮ್ ತಾತ ಯಾಕೆ ಬೈತಾ ಇದ್ರು? ಸಮಯ ಬಂದಾಗ ನಿಮ್ಗೆ ಗೊತ್ತಾಗತ್ತೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅದಿರ್ಲಿ, ಮದುವೆ ವಿಷಯ ಏನಾಯ್ತು? ಅಪ್ಪ ದೇವ್ರೆ, ನೀವು ಬೇಡ, ನಿಮ್ ಸವಾಸನು ಬೇಡ. ಲೇ, ಆ ಗೌಡು ಮನೆಯಲ್ಲಿ ಕೆಲಸ ಮಾಡೋಕ್ಕಿಂತ ಎಡರ್ಗೋ ತಿಗ ಕೊಡೋದೇ ಬೆಸ್ಟ್. ಅದ್ರಲ್ಲೂ ಆ ಗೋವಿಂದ ಇಲಿ ಬಿಲ್ಲ ಕಂಡ್ರು ತುರ್ತೀನಿ ಅಂತಾನೆ. ಕಾಳ ನಿಂತ್ಕೋ. ನೀನ? ಅದು ನಾನು ನಿನ್ ಜೊತೆ ಮಾತಾಡ್ಬೇಕು. ಎತ್ತಲೆ ಮ್ಯಾಕೆ ನೀನೆ ನನ್ ಜೊತೆ ಮಾತಾಡೋದು? ಏನೆತ್ಲಿ, ನನ್ನ ಎತ್ತೋಕಲ್ಲ ಬಂದಿರೋದು, ನಾನ್ ನಿನ್ ಜೊತೆ ಮಾತಾಡಕಂತ ಬಂದಿರೋದು. ಅಮ್ಮ ತಾಯಿ, ನೀನೇನು ಎತ್ತಬೇಡ, ಏನು ಮಾತಾಡಬೇಡ, ಸುಮ್ನು ಹೋಯ್ತಾ ಇರು. ನಾನೀಗ ಮಾತಾಡ್ಬೇಕು. ನಾನ್ ಮಾತಾಡಿ ಮುಗಿಸೋವರೆಗೂ ನೀನೇನು ಮಾತಾಡ್ಬೇಡ, ಸುಮ್ನೆ ಕೇಳಿಸ್ಕೋ. ಲೇ ಕುಡ್ಸೋ. ಫಾರ್ ದಿ ಫಸ್ಟ್ ಟೈಮ್ ನನ್ ಲೈಫಲ್ಲಿ ನಾನ್ ಕಳ್ಕೊಂಡೆ, ಇಲ್ಲೇ ಎಲ್ಲೋ ಕಳ್ಕೊಂಡೆ. ಏನ್ ಕಳ್ಕೊಂಡೆ? ಆಮೇಲೆ ಗೊತ್ತಾಯ್ತು ನೀನೇ ಅದನ್ನ ಕದ್ದಿದ್ದು ಅಂತ. ಏನ್ ಕದ್ದೆ ಗುರು? ಅವಳು ಹಿಂದೆ ಇಲ್ಲ ಮುಂದೆ ಇಲ್ಲ, ನಿನ್ನ ಹತ್ರ ಅದೇನಿದೆ ಅಂತ ನಾನು ಕದ್ಬಿಟ್ಟಿದ್ದೀನಿ ತಾಯಿ. ಅದೇನ್ ಕಲ್ಕಂಡೆ ಮಾತಾಡ ಬಯಲ್ ಬಗ್ಲು ಬಗ್ಲು ಮಾತಾಡ್ಬೇಡ ಅಂದತ್ತಾನೆ, ಮಾತಾಡ್ಬೇಡ, ಮಾತಾಡ್ ಕೂಡುದು. ಅಯ್ಯೋ ಸಾಯಿಸ್ತಾವಳಪ್ಪ. ನೀ ನನ್ ಮನ್ಸ್ ಕದ್ದೆ. ಕದ್ನ? ನನಗ್ ನಿನ್ ಮೀಸೆ ಇಷ್ಟ. ನೀನ್ ನಡಿಯೋ ಸ್ಟೈಲ್ ಅಂದ್ರೆ ತುಂಬಾ ಇಷ್ಟ. ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ನೀನ್ ಅಂದ್ರೆ ತುಂಬಾ ಇಷ್ಟ. ನಾನ್ ನಿನ್ನ ಮದ್ವೆ ಆಗ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಐ ಲವ್ ಯು ಸೋ ಮಚ್. ನಾನೇನ್ ಮಾಡ್ಲಿ, ಪೊರಕೆ ಕಡ್ಡಿಗೊಳ್ಳ ಬಟ್ಟೆ ಹಾಕ್ ತಂಗಿದ್ಯಾ? ನನ್ ಕೈಲಾಗಲ್ಲ, ನನ್ ಕೈಲಾಗಲ್ಲ, ಆಗದೇ ಇಲ್ಲ. ನಾನೇನು ನೀನ ಬಾರಿ ದೊಡ್ಡ ಗಂಡ್ಸ್ ಅನ್ಕೊಂಡಿದ್ದೆ, ನೀನ್ ನೋಡಿದ್ರೆ ಕೈಲಾಗಲ್ಲ ಅಂತಿದ್ಯಾಕಡೋ ಮಳಗ. ಅವಳೆ ಇವಳು ಕೈಲಾಗಲ್ಲ ಅಂತ ಅವಳೆ ಇದೇನೋ ಇದು, ಬರೀ ವಾಯ್ಸ್ ಕೇಳಿಸ್ತೈತೆ, ಬಾಡಿ ಇಲ್ರೋ? ಎಂತಂದೆ ಇಷ್ಟೊಂದು ಹೈಟ್ ಇದೀರಲ್ಲ, ಯಾರಪ್ಪ ನೀನು? ತಮ್ಮ ಮರ್ಯಾದಿಂದ ಹೇಳ್ತಾ ಇದೀನಿ, ನಮ್ಮ ಅಕ್ಕನ ಮದ್ವೆ ಆದ್ರೆ ಸರಿ ಇವಾಗ, ಇಲ್ಲ ಅಂದ್ರೆ ನಿನ್ ಮದ್ವೆ ಆದಾಗ ಮಕ್ಕಳಾಗ್ದಾರ ಮಾಡ್ಬಿಡ್ತೀನಿ. ಎತ್ತಲೆ ಮ್ಯಾಕೆ ನಿಗ್ರದ್ರೆ ನನ್ ಸೊಂಟಕ್ ಬರಲ್ಲ. ನೀನು ಏನ ನಿಂದು? ಅದೆಲ್ಲ ಬೇಡ, ನಿಮ್ಮಿಬ್ರು ಒಂದ್ ಮಾಡಕ್ ಬಂದಿದ್ದೀನಿ, ಒಂದ್ ಮಾಡೆ ಹೋಯ್ತೀನಿ. ಕೊಡ್ರಲ್ಲಿ ಕಲ್ಲು ಕೊಡ್ರಲ್ಲಿ, ಬರಲಿ ಬರ ಬಾ ಬಾಟ್ಲ್ ಕಡೆ. ಇನ್ನೊಂದ್ ಸರಿ ನನ್ ಕಣ್ಮುಂದೆ ಏನಾದ್ರು ಬಂದ್ರೆ ಇವನಿಗ್ ಬೇಡ, ಇವನ್ ಜೊತೆ ಮದುವೆ ಮಾಡಿಸ್ಬಿಡ್ತೀನಿ. ಇವಳೇನ್ ಗುರು, ಹೋಗಿ ಹೋಗಿ ಅವನಿಂದ ಬಿದ್ದವಳೆ. ವಾಗ್ಲೇ ಬಿಡ ಮಚ, ಇವತ್ ಏನಾದ್ರು ಮಾಡ್ಬೇಕು ಅವಳನ್ನ ಬೀಳ್ಸ್ಕೊಳ್ಳೋದಕ್ಕೆ. ಒಂದ್ ಐಡಿಯಾ ಐತೆ, ಬಾಗುರು ಹೋಗೋಣ. ಗುರು ಇವತ್ತವಳ ಬರ್ತಡೇ ಗುರು, ಇವತ್ತೇನಾದ್ರೂ ಒಂದು ಚಮತ್ಕಾರ ಮಾಡಲೇಬೇಕು. ಓ ಶಟ್ ಶಿಷ್ಯ, ಐ ಆಮ್ ಫರ್ಗಾಟೆಡ್, ಲೆಟ್ ಸೆಲೆಬ್ರೇಟ್. ನಾನಿದ್ದೀನಿ ಕಣ್ರು, ಎಲ್ಲ ನಾನು ನೋಡ್ಕೊಂತೀನಿ, ಸೆಲೆಬ್ರೇಟ್ ಮಾಡೋಣ ಬನ್ನಿ. ಸ್ನೇಹಕ್ಕೆ ಸ್ನೇಹ ಪ್ರೀತಿಗೆ ಪ್ರೀತಿ, ಸ್ನೇಹಕ್ಕೆ ಸ್ನೇಹ ಪ್ರೀತಿಗೆ ಪ್ರೀತಿ. ನಾನು ಸ್ನೇಹ ಜೀವಿ ನೀನು ಸ್ನೇಹ ಜೀವಿ, ಲೋಕದಲ್ಲಿ ಸ್ನೇಹ ಚಿರಂಜೀವಿ, ಮಾಡುಬಾರೋ ಪ್ರೇಮ ಜೀವಿ. ನಾನು ಸ್ನೇಹ ಜೀವಿ ನೀನು ಸ್ನೇಹ ಜೀವಿ, ಲೋಕದಲ್ಲಿ ಸ್ನೇಹ ಚಿರಂಜೀವಿ, ಮಾಡುಬಾರೋ ಪ್ರೇಮ ಜೀವಿ. ನಂದು ಬರ್ಡೇ ನಂಗೆ ಗೊತ್ತಿರ್ಲಿಲ್ವಾ? ದೇವ್ರೆ ಇರ್ಲಿ, ಏನಪ್ಪ ನಿನ್ ಲೀಲೆ, ಕೊಡಬಾರ್ದ ಒಂದು ಬಾಲೆ.
ಸುಳ್ಳ ಕೊಟ್ಟಿ ಜಗತ್ನಾಗೆ ಅವ್ರವ್ರ ಪ್ರೀತಿಗೆ ಅವ್ರವರೇ ಕಷ್ಟಪಡಲ್ಲ. ಆದರೆ ಇವನು ನಿನ್ನ ಪ್ರೀತಿಗೋಸ್ಕರ ಎಷ್ಟು ಕಷ್ಟಪಡ್ತಾವನೆ. ಹಿ ಈಸ್ ರಿಯಲ್ ಫ್ರೆಂಡ್, ಟ್ರೂ ಫ್ರೆಂಡ್. ಗುರು, ನೀನು ಎಲ್ಲೋ ಹೋಗ್ಬಿಟ್ಟೆ ಗುರು, ನಿಜವಾಗ್ಲೂ ನೀನು ಗ್ರೇಟು ಮಗ. ಎಲ್ಲೋ ಹೋಗ್ಬಿಟ್ಟೆ ಕಳ್ಳಾಳಿ ನೀನು. ಕುಚ್ಚುಕು 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 ಕುಚ್ಚುಕು, ನೀನು ಚಡ್ಡಿ ದೋಸ್ತಿ ಕಣ ಕುಚ್ಚುಕು, ಜೀವಕ್ಕಿನ್ನ ದಾಸ್ತಿ ಕಣ ಕುಚ್ಚುಕು. ಪ್ರೀತಿಗೋಸ್ಕರ ಇಷ್ಟು ಮಾಡೋಕ್ಕಾಗಲ್ವೇನ್ರೋ? ಇದು ನಾನ್ ಮಾಡ್ತಿಲ್ಲ, ಪ್ರೀತಿ ಮಾಡಿಸ್ತಾ ಇರೋದು. ಇನ್ನೊಂದ್ ಮಕ್ಳಾಗಿ ಇಷ್ಟೊಂದು ಡವ್ ಮಾಡ್ತಾವ್ರೆ. ಆಶ್ರಯ ಅವ್ರು ಬಂದಿಲ್ಲ. ಏನನ್ನು ಮಾಡ್ಬಿಟ್ಟಿದ್ದಾರೆ? ಏನ್ ಮಾಡ್ತಾ ಇದ್ಯೋ? ಬಾರ, ಅವ್ರು ಬಂದ್ರು. ಓ, ಬಂದ್ಬಿಟ್ರಾ? ಬನ್ನಿ ಬನ್ನಿ, ಕೇಕ್ ಕಟ್ ಮಾಡಿ. ಏಯ್, ನಿಲ್ಲು ನಿಲ್ಲು, ತಗದ್ ಬಿಟ್ಟ ಅಂದ್ರೆ ಇರೋ 5 kg ಮಾಂಸ ಕೆಳಗ್ ಬಿ ಚಲ್ಲಾಡ್ಬಿಡ್ಬೇಕು. ಆಶ್ರಯ ಅವ್ರೆ, ನೀವು ಕಟ್ ಮಾಡಿ. ಅಯ್ಯೋ, ನಾನ್ ಯಾಕೆ ಕಟ್ ಮಾಡ್ಲಿ? ಇವತ್ತು ಅವಳ ಬರ್ತ್ಡೇ. ಬರ್ಡೇ ಅನ್ಕೊಂಡು ಇಷ್ಟೊಂದೆಲ್ಲ ಮಾಡ್ಬಿಡ್ನಲ್ಲಪ್ಪ, ಸೊಳ್ಳೆ ಬರ್ಡೇ ಅಂತ ಗೊತ್ತಿರ್ಲಿಲ್ವಲ್ಲ. ಹ್ಯಾಪಿ ಬರ್ಡೇ ಟು ಯು. ನಾನ್ ರೆಡಿ ಮಾಡಿದ ಮಂಚದ ಮೇಲೆ ಕುಟ್ಟಿ ಮಲ್ಕೊಳಂಗಾಯ್ತು. ನಿಮ್ ಫ್ರೆಂಡ್ಸ್ಗೋಸ್ಕರ ಇಷ್ಟು ಕಷ್ಟಪಡೋದನ್ನ ನೋಡ್ತಾ ಇದ್ರೆ ಖುಷಿ ಆಗುತ್ತೆ. ರಿಯಲಿ ಯೋ ಗ್ರೇಟ್. ಬಾಚಿನ ಹೋಗಣ. ಅವನ್ ಆ ಕಡೆಗೆ ಹೋದ, ಇವನ್ ಈ ಕಡೆಗೆ ಹೋದ, ನಾನೇನ್ ಗೆಣ್ಸ್ ಕೇತಾಕ್ ಹೋಗ್ಲ? ಕೊಟ್ಟೆ, ಎಲ್ ಸತ್ ಬಿದ್ದವನೋ ಆ ತಿಮ್ಮ. ಯಾರಿಗ್ ಗೊತ್ತು ಗುರು, ಎಲ್ ಕುಡ್ಕೊಂಡ್ ಬಿದ್ದವನೋ. ಓ, ಆಗ್ಲಿ ಬಿಡಾತ. ನೀನೇನ ಹುಡುಗಿ ಸಿಕ್ಕದ್ಮೇಲೆ ಗಡ್ಡ ಬೋಡ್ಸ್ಕೊಬಿಟ್ಟಿದ್ಯಾ? ಮಾಡ್ತೀನಿ ನಿನಗೆ ಒಂದ್ಸಲ, ನನಗೆ ಆಟ ಆಡಿಸ್ತೀಯಲ್ಲ. ಎಷ್ಟು ಭಾರ ಇದೆ ನೋಡು, ತೊಳ್ಳಕ್ಕೆ ತೊಳ್ಳಕ್ಕೆ ಹೋಗ್ತಾಯಿಲ್ಲ ಅವನು. ಐ ಯಪ್ಪ, ಯಪ್ಪು ಬೇರೆ, ಹೆಂಗಪ್ಪ ತಳ್ಳಿ? ಇನ್ನು ಎಷ್ಟು ದೂರ ತಳ್ಕೊಂಡು ಹೋಗ್ಬೇಕಾಗಿದೆ ನೋಡ್ಲಾ. ಕುಟ್ಟಿ ಗೌಡ್ರು ತಮ್ಮ ಗೋವಿಂದ ಬೇಜಾನ್ ನಿಗ್ರಾಡ್ತಾನೆ. ಇವತ್ ಸರಿಯಾಗಿ ಎದುರಿಸ್ಬೇಕಣ್ಲ ಅವನ್ನ. ತುಂಬಾ ಇದರಿಂದಾಗಿ ಮಿಷನ್ ಮನೆಗೆ ಹೋಗೋದು ಹಾಳಾಗೋಯ್ತು ಎಲ್ಲ ಹೇಳ್ಬಿಟ್ಟು. ಇವನ್ಯಾರು ಇಷ್ಟೊತ್ತಿನಲ್ಲಿ ಒಳ್ಳೆ ದೆವ್ವ ನಿಂತಂಗೆ ನಿಂತವನಲ್ಲ. ಲೇ, ಯಾರಪ್ಪ ನೀನು? ಇಷ್ಟೊತ್ತಿನಲ್ಲಿ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದೀಯಾ? ನನ್ನ ಹೆಂಡ್ತಿನ ಹುಡುಕ್ತಾ ಇದೀನಿ. ಏನ್ ಹೆಂಡ್ತಿ ಹುಡುಕ್ತಾ ಇದೀ ಇಷ್ಟೊತ್ತಿನಲ್ಲಿ? ಏನ್ ರಾತ್ರಿ ರಾತ್ರಿ ಯಾವ ಜೊತೆ ಓಡಾಬಿಟ್ಲ? ಹೌದು. ಏ, ಅವನ್ ಯಾರು ಹಂಗ ಅಲ್ಲಾಡ್ಸ್ಕೊಂಡು ನಿಂತವನಲ್ಲಿ? ನನ್ನ ಹೆಂಡ್ತಿ ಜೊತೆ ಓಡೋದವನು. ಮತ್ ಹೆಂಡ್ತಿ ಜೊತೆ ಓಡೋದವ್ರ ಮುಂದೆ ನಿಂತ್ರು ಸುಮ್ನೆ ನಿಂತಿಯಲ್ಲೋ? ಹೋಗೋ, ಹೋಗಿ ಹಿಡಿದು ಕೇಳತಾನೆ ಅವನ್ನ. ಅವನ್ನ ಕೇಳಿ ಹಿಡ್ಕೊಂಡು ಕತ್ತರಿಸಿ 1 ವರ್ಷ ಆಯ್ತು, ಇವಾಗ ಸತ್ತೋಗೋನು. ದೇವನಂತಾನೆ, ಹೋಗಿ ಮನೆ ಸೇರ್ಕೊಳ್ತಾನೆ, ಬಂದು ಹಿಡ್ಕೊಂಡ್ಬಿಟ್ಟಿತ್ತು. ಅವನೇನ್ ಮಾಡ್ತಾನೆ ನನ್ಗೆ? ನನ್ನ ಹೆಂಡ್ತಿ ನನಗ್ ವಿಷ ಹಾಕಿ ಸಾಯಿಸಿ 6 ತಿಂಗಳಾಯ್ತು. ಈಗ ಅವಳನೆಂಗ್ ಸಾಯಿಸೋದು ಅಂತ ನಾವಿಬ್ರು ಯೋಚನೆ ಮಾಡ್ತಾ ಇದೀವಿ. ಏನಾದ್ರೂ ಐಡಿಯಾ ಕೊಡ್ತೀಯಾ? ಇಬ್ರು ದೇವನ ಮಕ್ಕಳು. ಅಣ್ಣಯ್ಯ, ಅದ್ಗೆ ಅಣ್ಣಯ್ಯ, ಅದ್ಗೆ ಅಣ್ಣಯ್ಯ, ಅದ್ಗೆ ಅಣ್ಣ.
ಏನಾಯ್ತೋ ಗೋವಿಂದ, ಯಾಕೋ ಇಷ್ಟು ಗಾಬರಿ ಆಗಿದ್ಯಾ? ನಿನ್ ತಮ್ಮನ್ ನನ್ ಪಕ್ಕದಲ್ಲಿ ಮಲ್ಕಬೇಕಂತೆ? ಏನಾಯ್ತು ನಿಂಗೆ? ಅಣ್ಣಯ್ಯ, ಹೊರಗಡೆ ಬರೀ ದೇವದ ಕಟ, ಎಲ್ಲೋದ್ರೂ ಸಹಿಸ್ಕೊಳಕ್ ಆಗ್ತಿಲ್ಲ. ಇವತ್ತೊಂದಿನ ನಿಮ್ಮಿಬ್ರು ಮಧ್ಯದಲ್ಲಿ ಪಕ್ಕದಲ್ಲಿ ಕಾಲ್ಸಂದಲ್ಲಿ ಎಲ್ಲರೂ ಮಲ್ಕೊಂಡ್ ಬಿಡ್ತೀನಿ, ಅವಕಾಶ ಮಾಡ್ಕೊಡಿ. ಏ ಪ್ರಕಾಶ, ಕರ್ಕೊಂಡು ನಿನ್ ಪಕ್ಕ ಮಲಗಿಸ್ಕೊಳ, ಎದ್ರಕಂಡ್ ಸಾಯ್ತಾನೆ. ವಂಶದಲ್ಲಿ ಒಳ್ಳೆ ಕಜ್ಜಿನಾಯ್ ತರ ಉಟ್ಬಿಟ್ಟ ಇವ್ನ. ಯಾವನ ಏನ್ ಗೌಡ್ರೆ, ನನ್ ಬಂದ್ ಕೇಳಿದ್ರೆ ನಾನ್ ಮಲ್ಕೋಬೇಡ ಅಂತಿದ್ನ? ಕೈ ಜಾಸ್ತಿ ಕೆಳಗಡೆ ಹೋಯ್ತದೆ, ನಿನ್ ಜೊತೆ ನಾನ್ ಮಲಗ್ಬೇಕಾ? ನೋಡು, ಹೋಗಿ ಕೊಟ್ಟಿಗೆಲಿ ಗುಂಡಿಮೆ ಜೊತೆ ಮಲಗ್ತೀನಿ, ಇಲ್ಲ ಸ್ಮಶಾನದಲ್ಲಿ ಗುಂಡಿ ತೊಡ್ಕೊಂಡ್ ಮಲಗ್ತೀನಿ. ನಿನ್ ಜೊತೆ ಏನಾರ ಕರೆದ್ರೆ ನನ್ನ ಮಗನೇ ಹಂಗೆ ಕಚ್ಚಿ ಬಿಡ್ತೀನಿ. ಆಯ್ತರ ಥೂ, ಮೊದ್ಲು ವಾಸನೆ ಬರೋದ್ ನಿಲ್ಸ್ಕ. ಥೂ ನನ್ ಮಗನೇ, ಬೈಲ್. ನೋಡು, ನಾನು ಮಿಷಿನ್ ಮನೆಗೆ ಹೋಗಿರ್ತೀನಿ, ಯಾರಿಗೂ ಹೇಳ್ಬೇಡ, ಗೊತ್ತಾಯ್ತಾ? ಸರಿಯಾಗಿ ಅಲ್ಲೋಚ್ಕ ಫಸ್ಟ್. ಥೂ ಕಬ್ ನನ್ ಮಗನೇ, ಹಿಂದೆ ಮುಂದೆ ಒಂದೇ ಥರ ವಾಸನೆ ಬರ್ತದೆ. ಎಂಥ ಚಾನ್ಸ್ ಮಿಸ್ ಆಗೋಯ್ತು. ಸರಿ ಬರ್ತೀನಿ ನಾನು. ಅಯ್ಯೇ, ನೀ ಮರ್ಚಾಟ ಕಿರ್ಚಾಟ ಎಲ್ಲ ಬರೀ ಟ್ರೈಲರ್ ಅಲ್ಲಿ ಮಾತ್ರ, ಫಿಲ್ಮ್ ಅಲ್ಲಿ ಏನೂ ಇಲ್ಲ, ಎಲ್ಲ ಖಾಲಿನೇ. ಟ್ರೈಲರ್ ವಿಷಯ ಯಾರಿಗೆ ಹೇಳ್ಬೇಡ. ಈ ಸಮಯ ಆನಂದಮಯ. ನಂಗೆ ಗೊತ್ತು ಕಣ್ಲ ಮಗ, ನೀನ್ ಅಂದ್ಕೊಂಡ್ ಕೆಲ್ಸ ಮಾಡೇ ಮಾಡ್ತೀಯ ಅಂತ. ನಮ್ ಸೇಡ್ತಿರೋ ಕಾಲ ಬಂದೈತೆ. ಶಬ್ಬಾಸ್ ಕಣ್ಲ ಮಗ, ಶಬ್ಬಾಸ್. ತಾತ, ಆ ಗೋವಿಂದನ್ ಸಾಯಿಸಿದ್ದು ನಾನಲ್ಲ. ನೀನಲ್ವಾ, ಮತ್ತಾರ್ಲ? ಅದೇ ನನಗೂ ಗೊತ್ತಾಗ್ತಿಲ್ಲ, ಅದ್ರ ಬಗ್ಗೆನೆ ಯೋಚನೆ ಮಾಡ್ತಾ ಇದ್ದೀನಿ. ನೋಡಿ, ನೀವು ಇವತ್ತು ನನಗೆ ನಿಜ ಹೇಳಿಲ್ಲ ಅಂದ್ರೆ ನಿಮ್ ಪಾಲಿಗೆ ನಾನು ಸತ್ತೋದೆ ಅಂತ ಅನ್ಕೊಳ್ಳಿ. ನಾನು ಹೇಳ್ತೀನವ್ವ ನಿಜ ಏನು ಅಂತ. ಸುಮಾರು 25 ವರ್ಷದ ಹಿಂದೆ ಆವತ್ತು ರಾತ್ರಿ ಎತ್ತಲಾಗೋಯ್ತಪ್ಪ ಇವು. ಅಯ್ಯೋ, ಮಳೆ ಬೇರೆ ಜೋರಾಗಿ ಸುರಿತೈತೆ. ಗಂಗಾ, ಲಕ್ಷ್ಮೀ, ಕಾಣಿಸ್ತಿಲ್ವಲ್ಲ, ಬಾ 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 ಗಂಗಾ. ಸಣ್ಣ ಜುನ್ ಸೊಸೆ ಯಾವೊಂದು ತಲೆ ಓಡಿತವಳಲ್ಲ. ಪೂಜೆ ಶಕ್ತಿ ಹೋಗ್ಬಿಡುತ್ತೆ.
ಅದಕ್ಕೆ ಆ ಗೌಡನ್ ವಂಶನ ನಿರ್ವಂಶ ಮಾಡಕ್ ಮುಂದಾಗಿದ್ದು. ಆ ಕೆಂಚನ್ನ ಕರಿಯನ್ನ ಸಾಯಿಸಿದ್ದು ನಾನೇ. ಏನೋ ಇಷ್ಟೊತ್ತಿನಲ್ಲಿ ಇಲ್ಲಿ ನಿನ್ನೆ ಹೊಡೆಯಕ್ ಬಂದೆ ಕಣಲ್ಲ. ಸಾಯಿಸದ್ ನಾನೇ. ನಡೆದಿದ್ದಿಷ್ಟು ಕಣಮ್ಮ, ನನ್ನ ಕ್ಷಮಿಸ್ಬಿಡಿ, ನಾನು ನಿಮ್ಮನ್ನು ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ. ಹೋಗ್ಲಿ ಬಿಡಿ ಆಶ್ರಯ, ಆದ್ರೆ ಆ ಗೋವಿಂದನ್ ಕೊಲೆ ಮಾಡಿದ್ಯಾರು? ಮಾಡ್ತಾ ಇರೋದು ಯಾರು ಮಾಡಿರ್ಬೋದು? ಯಾರಾದ್ರೂ ಮಾಡಿರ್ಲಿ, ಹೆಂಗೋ ಒಳ್ಳೇದೇ ಮಾಡೋರು. ಬಿಡ್ಲ ಮಗ, ಮುಂದೇನ್ ಮಾಡ್ಬೇಕು ಯೋಚನೆ ಮಾಡ. ಲವ್, ನಮ್ಮ ಅಣ್ಣ ಬತ್ತವನ್ ಬರ್ಲಾ, ಬಸ್ ಸ್ಟಾಪ್ಗೆ ಹೋಗೋಣ. ಹೌದಿಲ್ಲ, ನಿಜಾನ? ಹೋಗಲ್ಲ, ಇನ್ಮೇಲೆ ಊರಲ್ಲ, ನಮ್ಮ ಅಣ್ಣಂದೇ ಅವ. ಯಾರ್ ನಿಮ್ಮ ಅಣ್ಣ? ನಮ್ಮ ಅಣ್ಣ ಬಾಂಬೆಲಿ ದೊಡ್ಡ ಡಾನ್. ಏನಣ್ಣ ಫುಲ್ಲು ಚೇಂಜ್ ಆಗ್ಬಿಟ್ಟಿದ್ಯಾ ಅಣ್ಣ? ಎಲ್ಲೋದ್ರು ಕಿಂಗೆ ಸೂಪರ್ ಅಣ್ಣ. ಏನ್ ಗುರು, ಇಷ್ಟು ವರ್ಷ ಆದ್ಮೇಲೆ ನಮ್ಮ ಊರ್ ನೆನ್ಪಾಯ್ತಾ? ಆ ಬೆತ್ತಲೆ ಜಗತ್ಕಿಂತ ಈ ಕತ್ತಲೆ ಜಗತ್ತೇ ಇಂಪಾರ್ಟೆಂಟ್ ಅಂತ ಅಣ್ಣ ವಾಪಸ್ ಬಂದ್ಬಿಟ್ಟ. ಬರೋಣ ಮಡ್ಡಕ್ಕೋಗೋಣ. ಮತ್ತೇನ್ ಗುರು ಸಮಾಚಾರ, ಹೆಂಗಿತ್ತು ಬಾಂಬೆ ಜೀವನ? ಏಯ್, ಜೀವನ ಅಂದ್ರೆ ಅದು ಕಂಡ್ರ 24 hours ಚೋಕ್ರಿಗಳು ಬರೀ ಚೆಡ್ಡಿಲೆ ಇರ್ತಾರೆ. ಭೂಮಿ ಮೇಲಿರೋ ಕೆಂಪು ಸ್ವರ್ಗ ಕಂಡ್ರ ಅದು. ಅಣ್ಣ, ನೀನ್ ಕೆಂಪು ಅಂದಿದ ತಕ್ಷಣ ಎಲ್ಲ ಕಣ್ಣು ಮುಂದೆ ಬಂದ್ಬಿಡ್ತಾನ. ಜಸ್ಟ್ ಎ ಮಿನಿಟ್, ಬಾಂಬೆಲಿ ನಮ್ಮ ಜೀವನ ಹೇಗಿತ್ತು ಅಂತ ಒಂದು ಸಣ್ಣ ಜಲಕ್ ತೋರಿಸ್ತೀನಿ. ಹಲೋ, ಎಕ್ಸ್ಕ್ಯೂಸ್ ಮೀ, ಕುಣಿದು ಕುಣಿದು ಬಾರೆ ಕುಣಿತಾ ಬಂದು ಸೇರೆ. ಯಾಕ್ಲ ಬೆವರ್ಸಿ, ನಿನಗಂತೂ ಕೆಲಸ ಕಾರ್ಯ ಅಲ್ಲ, ಮಕ್ಕಳು ಮರಿಯಲ್ಲ, ಬೇರೆಯವ್ರ ಮಕ್ಕಳನ್ನೆಲ್ಲ ಯಾಕ್ಲ ಹಾಳು ಮಾಡ್ತೀಯಾ? ಅಲ್ಲ ಎಕ್ಸ್ಕ್ಯೂಸ್ ಮೀ, ಕೆಲಸ ಕಾರ್ಯ ಇಲ್ಲ ಓಕೆ, ಮಕ್ಕಳು ಮರಿಯಲ್ಲ ಅಂತ ಮಾತ್ರ ಹೇಳ್ಬೇಡಿ. ನಮ್ಮ ಜಮೀನ್ ಇಲ್ಲದೆ ಇರ್ಬೋದು, ಆದ್ರೆ ಬೇರೆಯವರ ಜಮೀನಲ್ಲಿ ಎಷ್ಟು ಬಿತ್ತನೆ ಮಾಡ್ಬಿಟ್ಟಿದೀವೋ. ಈ ಬಾಸು ಬಾಂಬೆಲಿ ಟೀ ಕುಡಿಯಕ್ ನಿಂತ್ಕೊಂಡ್ರು ಅಂದ್ರೆ ಗುಂಗುರ್ ಕೂದ್ಲು ಬಿಟ್ಕೊಂಡು ಸಣ್ಣ ಸಣ್ಣ ಮಕ್ಳು ಅದು ಎಷ್ಟು ಜನ ಡ್ಯಾಡಿ 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 ಅಂತ ಬರ್ತಾರೆ ಅಂತ ನನಗೆ ಗೊತ್ತಿಲ್ಲ. ನನಗೆ ಬುದ್ಧಿ ಹೇಳಕ್ ಬಂದ್ಬಿಟ್ಲ ಮೌ, ಮಗ ಮಾಕಾಡಿ ಸುಮ್ನೆ. ಮೆಟ್ ತಗೊಂಡ್ ನೋಡಿಯವ್ರು ಯಾರು ಇಲ್ಲ ನಿಂಗೆ, ಅದಕ್ಕೆ ಹಿಂಗ ಆಡ್ತೀಯಾ? ಬೇಕಿತ್ತ ಮರ್ಯಾದೆ. ಏನ್ ಗುರು ಇದು ಅಸಹ್ಯ, ಬಿಟ್ಟಿಲ್ವಾ ಗುರು ನೀನ್ ಕಿತ್ತೋಗಿರೋ ಬುದ್ಧಿನ? ಬಾಂಬೆ ಹಿಂಗೆಲ್ಲ ಇರ್ಲಿಲ್ವಲ್ಲ, ಚೇಂಜ್ ಆಗ್ಬಿಟ್ಟಿದೆ ಇಲ್ಲೆಲ್ಲ. ಪಾರ್ಟಿ ಮಾಡಕ್ಕೆ ಯಾವತ್ತು ಸೀಸನ್ ಬೇಡ, ರೀಸನ್ ಬೇಕು. ಗೊತ್ತಾಯ್ತಲ್ಲ, ಇವತ್ತು ಈ ಖುಷಿಗೆ ನಾವು ಎಲ್ಲರೂ ಪಾರ್ಟಿ ಮಾಡ್ತಾ ಇದೀವಿ. ಕುಡಿಯೋಣ? ನಾನೇನ್ ನಿನ್ ನಿಂತ್ಕೊಡಿಲ್ಲ, ಆದ್ರೆ ಫಸ್ಟ್ ಎಲ್ಲ ಕುಡಿತಾರ ನನ್ನ ಹೆಸರು. ಅಣ್ಣನ್ ಲೋಟ ಖಾಲಿ ಕಂಡ್ರು ಎಣ್ಣೆ ಹಾಕ್ರು. ಏನ್ ಸಾಧಾರಣ ನಾಟಕ ಆಡ್ತಿರೋ? ಅಣ್ಣ ಕುಡಿಯೋಣ, ಕುಡಿಯೋಣ.
ಅಣ್ಣನ್ನೇ ಕೆಲ್ಸಕ್ ಬಾರ್ದವನು ಅನ್ಬಿಟ್ಲಲ್ವಾ? ಹೌದಣ್ಣ, ನೋಡಿ ಹಂಗೆ ಕತ್ತರ್ಸ್ ಕತ್ತರ್ಸ್ ಹಾಕ್ಬಿಡ್ತೀನಿ. ಬೇಗ ಕುಡಿ ಅಣ್ಣ, ಬೆಳಿಗ್ಗೆ ಕತ್ತರಿಸಿವಂತೆ. ಈ ಊರಲ್ಲಿ ಬೇರೆ ದೆವ್ವ ಬೂತದ ಕಾಟ, ಹೆಣ್ಣದ ಮೇಲೆ ಹೆಣ ಬಿಡ್ತವೆ. ನಿಂದೊಳ್ಳೆ ಕತೆ. ಲೇ ದೆವ್ವ ಭೂತಾತ್ಮ, ಲೇ ಶಿಷ್ಯಂದ್ರ, ಈ ಪರಮಾತ್ಮ ಒಳಗೆ ಹೋದ್ಮೇಲೆ ನನಗಿಂತ ದೊಡ್ಡ ಪ್ರೇತಾತ್ಮ ಇನ್ನೊಂದಿಲ್ಲ. ದೆವ್ವ ಅಂತ ಭೂತ ಅಂತ ಮುಚ್ಕಂಗ್ ಕೊಡಿರ ಮಲ್ಕೊಳವ. ನಾವು ಬಾಂಬೆಲ್ ಇದ್ ಬಂದವ್ರಿ ಅಂತ ಅಂತ ದೆವ್ವ ನೋಡಿಲ್ಲ ನಮ್ಗೆ ಎದುರಿಸಕೊತ್ತೆ. ಹಿಂಗ್ ಯಾಕಲ ಉಚ್ಚೆ ಒಯ್ದಿದ್ಯಾ ಎದ್ರ ಪುಕ್ಕಲ್ ನಾಯಿ? ನಾನಲ್ಲ ಕಳ್ಳ, ನೀನಲ್ವಾ? ಇನ್ಯಾರು ನನ್ ಮಗನೇ? ನಿಮ್ ಅಪ್ಪ ಬಂದವನ? ಅಲ್ಲಿ ನೋಡು, ಕೆರೆ ನಿಲ್ಸಿದ ಉಚ್ಚ ನಿಲ್ಸಿದ್ಯಾ? ಲವ್, ನಾನಲ್ಲ ಕಳ ಉಚ್ಚ ಓದಿರೋದು, ಅಣ್ಣ ಕಂಡ್ಲ. ಲವ್, ಉಚ್ಚೆಗೂ ಕಣ್ಣೀರ್ಗೂ ವ್ಯತ್ಯಾಸ ಗೊತ್ತಿಲ್ವಲ್ಲ ಲವ್? ಅಣ್ಣ ಸುರಿಸಿರೋದು ಉಚ್ಚೆ ಅಲ್ಲ, ಅದು ಕಣ್ಣೀರು. ಬಾ ಬೇಕಾರೆ ಕೇಳೋಣ. ಕೇಳು ಅಣ್ಣ, ಅದು ಕಣ್ಣೀರೇ ತಾನೇ? ಡೈರೆಕ್ಟ್ ದೆವ್ವ ನೋಡ್ಬಿಟ್ಟು ಎಲ್ಲೆಲ್ಲಿ ನೀರು ಬರ್ತಾ ಇತ್ತ ನನ್ಗೆ ಗೊತ್ತಾಯ್ತಲ್ಲ ಮಗಳೇ. ಅಣ್ಣ, ನಾನೇ ನಿನ್ ಮೇಲೆ ಟಾರ್ಚ್ ಬಿಟ್ಟು ನೋಡಿದೀನಿ, ಅದು ಕಣ್ಣೀರೇ ಕಣ. ಏಯ್, ನೀನ್ ಟಾರ್ಚ್ ಬಿಟ್ಟಿದ ಮೇಲೆ ತಾನೆ ಕೆಳಗಡೆ ಬಿಟ್ಟ ನೋಡ್ದೆ? ಓಹೋ, ಅಣ್ಣ ಯಾವ್ದೋ ದೆವ್ವ ನೋಡಿ ಹೆದರ್ಕೊಂಡು ಉಚ್ಚೆ ಒಯ್ದು ಬಿಟ್ಟಿದಾರೆ ಕಣ್ರು. ನನ್ನ ಮಕ್ಳ ಎಲ್ಲ ಸೇರ್ಕೊಂಡು ನನ್ನ ಮರ್ಯಾದೆ ಕಳಿಬೇಕು ಅಂತ ಮಾಡಿದಿರ? ನಾನಂತೂ ಈ ಊರ್ಲಿರೋದಿಲ್ಲಪ್ಪ, ನಾ ಬತ್ತೀನಿ. ನಾನ್ ಹೆಂಗೋ ನೆಮ್ಮದಿಯಾಗಿ ಲೋಟ ಪಾಠ ತೊಳ್ಕೊಂಡು ಹೆಂಗೋ ಬಾಂಬೆಲ್ ಇರ್ತೀನಿ, ಈ ಕತ್ತಲೆ ಜಗತ್ತಿಂತ ಬೆತ್ತಲೆ ಜಗತ್ತೇ ಎಷ್ಟೋ ಬಾಜಿ. ಏನಾಯ್ತೀಗ ಇರೋಣ? ಏನಣ್ಣ ಇಷ್ಟಕ್ಕೆಲ್ಲ ಹೆದರ್ಕೊಂಡ್ರೆ ಆಯ್ತದ? ನಿನ್ನೆ ಮಲಗಿದ್ದೆದೋಳು ಅಷ್ಟೊತ್ತಿಗೆ ಎರಡು ಬಾಯಿಗೆ ಬಂದ್ಬಿಟ್ಟಿದ್ದೋ ಹೆಂಗೋ ನುಂಗ್ಕೊಂಡು ಮೇಂಟೈನ್ ಮಾಡ್ಕೊಡ್ತೀನಿ. ಸುಂದಿರಪ್ಪ ಲೋ ಶಿವ, ಅಣ್ಣ ಫುಲ್ ಎದ್ರ್ಕೊಂಡ್ಬಿಟ್ಟವ್ರ ಕಳ್ಳ, ಹೋಗ್ಲಿ ಬಿಡ್ಲ ಪಾಪ. ರಾತ್ರಿ ಪ್ರೇತಾತ್ಮ ಭೂತಾತ್ಮ ಅಂತ ಎದುರಿಸ್ತೊಂದ್ ನೀನು ಕಡೆ. ಅದೇ ಆಮೇಲೆ ನೋಡು, ಹೇಳ್ತಾ ಇದ್ದೀನಿ ಸುಮ್ಮನೆ. ನನ್ ಮಕ್ಳ ನನ್ ಸಾಯಿಸ್ಲೇಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಕರ್ತಿದಿರಲ್ಲ ಹೋಗ್ಬೇಡ ಅಂತ. ಇವಳನ್ನ ನೋಡ್ ರಾತ್ರಿ ಹೆದರ್ಕೊಂಡು ಉಚ್ಚ ಇದ್ಯಾ? ಥೋ ಅಸಹ್ಯ. ಫಸ್ಟ್ ಟೈಮ್ ಸಾರಿ ಉಟ್ಕೊಂಡಿದ್ದೀನಿ, ಹೇಗ್ ಕಾಣಿಸ್ತಾ ಇದ್ದೀನಿ? ಅಯ್ಯ, ನಿನ್ ಮಕ್ಕಕ್ಕೆ ಆಕ್ಸಿಡೆಂಟ್ ಆಗಿರೋ ಬಾಡಿಗೆ ಪೋಸ್ಟ್ ಮಾರ್ಟಮ್ ಮಾಡ್ದಂಗ ಇದೆಯಾ? ಅಪ್ಪ ಅಪ್ಪ, ನಿಮ್ ಜೊತೆ ಇದ್ರೆ ನಾನ್ ಸತ್ತೋಗ್ಬಿಡ್ತೀನಿ, ನಾನು ಇಲ್ಲಿರೋದಿಲ್ಲಪ್ಪ. ನಿನ್ನೆ ಏನೋ ತಗೊಳಕ್ ಬಂದಿದ್ದೆ ಅಷ್ಟೇ. ಹೇಳಿ ಶಿವು, ಹೇಗ್ ಕಾಣಿಸ್ತಾ ಇದ್ದೀನಿ? ಏನ್ ಅನ್ಸೋದು, ಸೀದಾ ಸಾಂಗ್ ಹೋಗ್ಬೋಣ ಅನ್ನಿಸ್ತಾ ಐತೆ. ಓ ಅನ್ನಿಸ್ತಾ ಇರತ್ತಾ, ಬನ್ನಿ ದೇವಸ್ಥಾನಕ್ ಹೋಗೋಣ. ಏನ್ ಸಮಾಚಾರ? ಮದುವೆ ಆಗಿ 3 ವರ್ಷ ಆಯ್ತು ಕಣೆ, ಇನ್ನು ಮಕ್ಕಳೇ ಆಗಿಲ್ಲ, ಅದಕ್ಕೆ ಉರುಳ್ ಸೇವೆ ಮಾಡ್ತಾ ಇದ್ದೀನಿ. ಓ, ಉಳ್ಳಾಡ ಕಡೆ ಉಳ್ಳಾಡಿದ್ರೆ ಸರಿ, ನೀನ್ ಒಬ್ಳೇ ಬಂದು ಉಳ್ಳಾಡಿದ್ರೆ ಹೆಂಗ ಅಕ್ಕ ಮಕ್ಕಳಾಯ್ತವೆ? ನಿನ್ ಬಾಯ್ಗೆ ಮಣ್ಣಕ್ಕ, ನಿಂತ್ಕೊಳ್ಳ ನನ್ ಮಗನೆ, ಇವತ್ತಿನ ಹುಟ್ಟಿಲ್ಲ ಅನ್ಸ್ಬಿಡ್ದು ನಿಂತ್ಕೊಳ್ಳ. ಏನು ನೀನು ಲೈ ಹುಡ್ದಿರ್ತಾವ್, ಹೆಂಗ್ ಮಾತಾಡ್ಬೇಕಂತ ಗೊತ್ತಾಗೋದಿಲ್ವಾ? ಏ ಹುಡುಗಿ ಎಲ್ಲ ಕಡೆ ಆಂಟಿ, ಇದೆ ಮರಕ್ ನೇತಾಕ್ಬಿಡ್ತೀನಿ ನನ್ ಮಗನೆ, ಇದೇ ಮರಕ್ಕೆ ನೇತಾಕ್ತಿಯ ನೇತಾಕ್ತಿಯ. ಏನ್ ಲವ್ದಾ, ಸೀರಿಯಲ್ ಹಿಂಗ್ ಕಾಣಿಸ್ತಾವಳು ಇವಳು? ಏನೇ ಬುಲ್ಬುಲ್ ಮಾತಾಡಕ್ಕಿಲ್ವಾ? ಬುಲ್ಬುಲ್ ಮಾತಾಡಕ್ಕಿಲ್ಲ, ಬುಲ್ ಮಾತಾಡತ್ತೆ. ಮಾತಾಡ್ತೀಯ ಚಿನ್ನ? ನಾನ್ ಗೋಡೆ ಇಡ್ಕೊಂಡ್ ನಡೆಯುವಾಗ ನನ್ ಚಡ್ಡಿ ಇಡ್ಕೊಂಡ್ ನಡೀತಿದ್ ನನ್ ಮಕ್ಳೆಲ್ಲ ನನ್ ಮುಂದೆನೆ ನಿಗ್ರಾಡ್ತಾವ್ರೆ ನೋಡ್ಲಾ. ಇವಾಗ ಏನ್ ಹೊಡಿತೀಯನೋ? ಹೊಡ್ಸ್ಕೊಳ್ಳೋನ್ ಜೊತೆ ಹೊಡಿಯೋನ್ಗೂ ಮೂಡಿರ್ಬೇಕು. ಸದ್ಯಕ್ ನನಗ್ ಮೂಡಿಲ್ಲ, ಅದ್ರಲ್ಲೂ
ಅವ್ರಿವ್ರು ಸಾಕಿದ ನಾಯಿಗಂತೂ ಹೊಡೆದ್ ನನಗೆ ಅಭ್ಯಾಸ ಇಲ್ಲ. ಯಾವನ್ ಗೆಲ್ತಾ ಇದೆಯಲ್ಲ ಈ ನಾಯಿ ಅಂತ ಸೀದಾ ಸೀದಾ ಹೇಳದ್ನಲ್ಲ ನಿನಗೆ ಅಂತ. ಇಷ್ಟರಲ್ಲೇ ಗೊತ್ತಾಗುತ್ತೆ ಯಾವನ್ ನಾಯಿ ಅಂತ. ಒಯ್ತಾರಲ್ಲೇ ಇವತ್ ರಾತ್ರಿ ಏನಾದ್ರೂ ಆಗ್ಲಿ ಆ ಗೌಡನ್ ತಮ್ಮ ರಾಮನ್ನ ಹೊಡೆದಾಕು. ಬಿಡ್ತೀನ ತಾತ, ಇವತ್ ಮಾತ್ರ ಅವನ್ನ ಬಿಡಲ್ಲ. ಸರಿ ಹುಷಾರು. ಬಿಟ್ಬಿಟ್ಟು ಸೀರೆ ಉಟ್ಕೊಂಡು ಯಾವ್ದಾದ್ರು ಸಿಗ್ನಲ್ ಹೋಗಿ ನಿಂತ್ಕೊಳ್ಳ. ಯಾರು ಕೊಲೆ ಮಾಡಿದ್ದು ಅಂತ ಕಂಡಿಡಿಯಕ್ ಆಗ್ಲಿಲ್ಲ, ನಿನ್ ಯೋಗ್ಯತೆಗೆ ಬಂದ್ಬಿಟ್ಟ ಇಲ್ಲಿ. ಯಾವ ಸುಡ್ಗಾಡ್ ಊರೋ ಏನೋ ಇದು, ಕಾಚಾ ಮರ್ಕೊಂಡ್ ಜೀವನ ಮಾಡಿದ್ರು ಪರವಾಗಿಲ್ಲ, ಈ ಪೊಲೀಸ್ ಕೆಲ್ಸಕ್ ಮಾತ್ರ ಸೇರ್ಕೊಂಬಾರ. ಯಾರು ನನ್ ಮಕ್ಕಳು ಇಲ್ಲೇನ್ ಮಾಡ್ತಾವ್ರೆ? ಏಯ್ ಯಾರೋ ನೀವೆಲ್ಲ, ನೋಡಕೊಳ್ಳೆ ಕಳ್ಳನ ಮಕ್ಕಳು ಇರ್ತಾರ ಇದ್ದೀರಾ? ನೀವೇನ ಕೊಲೆ ಮಾಡಿದ್ದವನ್ನ? ಹ್ಞೂ ಸಾರ್, ಬಡ್ಡಿ ಮಗನ್ ನಾನೇ ಕೊಲೆ ಮಾಡ್ಬೇಕು ಅಂತಿದ್ದೆ, ಬೇರೆ ಯಾರೋ ಮಾಡ್ಬಿಟ್ಟವ್ರೆ. ಲೇಯ್ ಹಿಂಗೆಲ್ಲ ಕಾನೂನು ಕೈಗೆ ತಗೊಂಬೇಡ ಕಣ್ಲ, ಅಸಹ್ಯ ಆಯ್ತದೆ. ತಗೊಂಬಿಡಣ ಅಂತಿದ್ದೆ ಸರ್. ಲೇಯ್ ಆತ್ರ ಗುಟ್ಟಿದ್ದೆ, ನಾವು ಕೈಗೆ ತಗೊಂಡ್ರೆ ಕಾನೂನು, ನೀವೇನಾದ್ರೂ ಕಾನೂನ ಕೈಗೆ ತಗೊಂಡ್ರೆ ಆಮೇಲೆ ಪೊಲೀಸ್ನವ್ರ ಕೈಯಲ್ಲಿ ನಿಮ್ ಸಾಮಾನು. ಏಯ್ ಯಾಕ್ಲ ಅಮಿಕಂಗ್ ಕುತ್ಕೊಂಡ್ಲ ಸರ್, ನೀವು ಹೊರಡಿ ಸರ್. ಹುಚ್ಚ ನನ್ ಮಗ ಇವನು, ನೀವು ಹೊರಡಿ ಸರ್. ಬಡ್ಡಿ ಮಕ್ಕಳ ಸಿಕ್ಕಾಕಳಿ, ಊಟ ಜಡ್ದು ಬಿಡ್ತೀನಿ. ಯಾರು ಮಾಡ್ತಿರ್ಬೋದು ಈ ಕೊಲೆಗಳನ್ನ? ಅವ್ರಿಗಿದ್ರಿಂದ ಏನ್ ಲಾಭ? ನಮಸ್ಕಾರ ಗೌಡ್ರೆ. ಏನ್ ಕಳ ಬಂದ್ ವಿಷಯ? ಆ ಸಣ್ಣಜ್ಜನ್ ಮನೆಗೆ ಒಂದ್ ಹುಡುಗಿ ಬಂದಿದ್ಲಲ್ಲ, ನೆನ್ಪಾಯ್ತಾ ಗೌಡ್ರೆ? ಆ ಹುಡುಗಿ ಬಂದಾಗಿಂದಾನೆ ನಮ್ಮೂರಲ್ಲಿ ಕೊಲೆಗಳೆಲ್ಲ ನಡೀತಾ ಇದೆ. ನನಗೆ ಯಾಕೋ ಆ ಹುಡುಗಿಗೂ ಈ ಕೊಲೆಗಳಿಗೂ ಏನೋ ಸಂಬಂಧ ಇದೆ ಅನ್ಸ್ತಾ ಇದೆ. ಸರಿ, ಯಾವುದಕ್ಕೂ ಅವಳ ಮೇಲೆ ಒಂದ್ಕಣ್ಣು ಇಟ್ಟಿರು. ಸರಿ ಗೌಡ್ರೆ. ಲವ್, ಈ ಹುಡುಗರು ಬಾಳ ಒಣಗೋಗಿ ನಾಯಿ ಹೇಳಿದ್ದಂಗೆ ಕಣ್ಲ, ಅವಳನ್ನ ತುಂಬಾ ಆಟ ಆಡಿಸ್ತವಳೆ. ಸೀರಿಯಸ್ ಆಗೋ ಕೇಳ್ಬಿಡೋಣ ಅನ್ಸ್ತದೆ, ಆದ್ರೆ ಸೀರಿಯಸ್ ಆಗ ಅವಳು ಒಪ್ಕೊಳ್ಳಲ್ಲ ಅನ್ನೋ ಭಯಕ್ಕೆ ನವರಂಧ್ರಗಳನ್ನು ಮುಚ್ಕೊಂಡಿದ್ದೀನಿ. ಇವಳು ಏನೋ ಮಗಳು, ಎಲ್ಲಾ ಸೀನ್ ಮಧ್ಯದಲ್ಲೂ ಬರ್ತಾಳೆ. ಅಪ್ಪ ನೀವ್ ಏನ್ ಬೇಕಾದ್ರ ಮಾಡ್ಕೊಡ್ರಪ್ಪ, ನಾನಂತಿ ಆಟಕ್ಕಿಲ್ಲ. ನಿಮ್ ಕುಡಿಯೋ ಅಭ್ಯಾಸ ಬೇರೆ ಇದೆಯಾ? ಕೆಲ್ಸ ಇಲ್ಲ, ಕಾರ್ಯ ಇಲ್ಲ, ಇವೆಲ್ಲ ಬೇರೆ. ನಿನ್ ಮೇಲೆ ನನಗ್ ಲವ್ ಬರಕ್ಕೆ ಚಾನ್ಸ್ ಇಲ್ಲ. ನನ್ನ ಪಡಿಯೋ ಆಸೆನ ಬಿಟ್ಬಿಡು. ಅಲ್ಲಿ ನೋಡೋ ಬಾಮೈದ, ನನ್ ಲೈಫ್ ಅಲ್ಲಿ ಬರುವಾಗ ಶ್ರೀದೇವಿ ತರ ಬಂದ್ಲು, ಹೋಗುವಾಗ ಮೂದೇವಿ ತರ ಮೂ ತಿರ್ಗಿಸ್ಕೊಂಡು ಹೋಗ್ತಾವಳೆ. ಹೇಳಿವ ಮಗ, ಅವಳು ಇನ್ ರೇಂಜಿಗೆ ಅಲ್ಲ ಅಂತ. ನೀನ್ ಹೇಳಿದ್ ನಿಜ ಕಣ್ಲ, ಅವಳೆಲ್ಲಿ ನಾನೆಲ್ಲಿ, ಈ ಸಿಟಿ ಹುಡುಗಿರ್ದ ಇಷ್ಟೇ ಕಣ್ಲ. ಕಾಚಾ ಕಾಣೋ ತರ ಪ್ಯಾಂಟ್ ಹಾಕೋ ಹುಡುಗ್ರಿಗೆ ಕೊಡೋ ಮರ್ಯಾದೆ ನಮ್ಮಂಗೆ ಪ್ರೀತಿಗೋಸ್ಕರ ಪ್ರಾಣ ಕೊಡೋರಿಗೆ ಇಲ್ಲ ಕಣ್ಲ. ಯಾರಿಗೆ ಹೇಳ್ಬೇಕಲ್ಲ ನಮ್ ಗೋಳು, ಬಾಟ್ಲಿಗೆ ಹೇಳ್ಬೇಕು. ಬಾರ್ಲ ಬಾ ಮೈದ, ಇನ್ನೊಂದ್ ರೌಂಡ್ ಬಿಟ್ಕೊಂಡ್ ಬರೋಣ. Oh.
ಹುಡುಗುರ್ಯದ ಮೇಲೆ ಹುಡುಗಿರತ್ತಿರ್ಬೋ ಕಿಶೋಕಿ ಪ್ರೀತಿ ಪ್ರೇಮ ಎಲ್ಲ ಓಳು ಬರಿಗೋಳು ಬಿಠಾಕಿ ಹುಡುಗುರ್ಯದ ಮೇಲೆ ಹುಡುಗಿರತ್ತಿರ್ಬೋ ಕಿಶೋಕಿ ಪ್ರೀತಿ ಪ್ರೇಮ ಎಲ್ಲ ಓಳು ಬರಿಗೋಳು ಬಿಟ್ಟಾಕೆ ಗಂಡು ಮಕ್ಕಳ ಕೋಳು ಬಾಟ್ಲಲ್ಲಿ ಕೇಳು ಹುಡುಗಿರ ಹಾವಳಿಗೆ ಹೃದಯ ಬಗಾಲು ಹೃದಯ ಬಗಾಲು ಹುಡುಗುರ್ಯದ ಮೇಲೆ ಹುಡುಗಿರತ್ತಿರ್ಬೋ ಕಿಶೋಕಿ ಪ್ರೀತಿ ಪ್ರೇಮ ಎಲ್ಲ ಓಳು ಬರಿಗೋಳು ಬಿಟ್ಟಾಕಿ ಪ್ಯಾರಿ ಅಂತ ಹಿಂದಿಂದ ಬಿದ್ದೆ ಅಚ್ಚುರಿ ಹಾಕೆ ಬಿಡ್ಲು ಬದುಕಿದ್ದು ಸತ್ತೆ ಲವ್ ಲವ್ ಅಂತ ಕೈ ಕೊಟ್ಟು ಹೋದ್ಲು ಇನ್ಮೇಲೆ ನನ್ನ ಲೈಫ್ ಫುಲ್ ಕತ್ಲು ಬಿರಿಯಾನಿ ಲೈಫು ಚಿತ್ರಾನ್ನ ಆಯ್ತು ಮನ್ಸು ಕನ್ಸು ಎಲ್ಲ ಚೂರಾಗಿ ಹೋಯ್ತು ಪ್ರೀತಿನೇ ಒಂದು ತಿರ್ಬೋಕಿ ಶೋಕಿ ಪ್ರೀತಿಲಿ ಬಿದ್ದೋರು ಪಕ್ಕ ತಿರ್ಬೋಕಿ 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 ಶೋಕಿ ತಿರ್ಬೋಕಿ 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 ಪ್ರೀತಿನೇ ಶೋಕಿ ಹಚ್ಕೊಂಡ ಐದ ಬಾಲಕ್ಕೆ ಬೆಂಕಿ ಹುಡುಗಿ ಮುಂದೆ ಆಗೋದ ಮಂಕಿ ಹೃದಯ ನನ್ನ ಹೃದಯ ಅಳುತ್ತಿದೆ ಕೇಳಿದೆಯ ಕೂಗಿ ಕರೆದರು ನಿನ್ನ ಬಿಟ್ಟು ಹೋದೆಯ ನಾನು ಕಂಡ ಕನಸು ಕನಸಾಗಿ ಉಳಿದೆಯ ಕನಸ ನನಸರಿ ಈ ಪ್ರೀತಿ ವಿಸ್ಮಯ ಎಂತೆಂಥವರೆಲ್ಲ ಎದ್ದು ಬಿದ್ದೋದ್ರು ಹೆಣ್ಣು ಹೆಣ್ಣು ಅಂತ ಮಣ್ಣಾಗಿ ಹೋದ್ರು ಬ್ರಿಚ್ಚಳು ಕೈ ಕೊಟ್ರು ಕೈ ಹಿಡ್ದಿದ್ ಕ್ವಾಡ್ರು ಪ್ರೀತಿಲಿ ಸೋಲೋದೆ ಎಷ್ಟಿದ್ರು ಮೀಟ್ರು ಅರ್ಥ ಆಯ್ತೇನಲ್ಲ ತಿರ್ಬೋಕಿ 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 ಶೋಕಿ ತಿರ್ಬೋಕಿ 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 ಪ್ರೀತಿನೇ ಶೋಕಿ ಹುಡುಗಿರ್ ಡವು ಹುಡುಗುರ್ಗೆ ನೋವು ಮಾಡಲೇಬೇಡಿ ಯಾಮಾರಿ ಲವು ಹುಡುಗಿರ್ ಡವು ಹುಡುಗುರ್ಗೆ ನೋವು ಮಾಡಲೇಬೇಡಿ ಯಾಮಾರಿ ಲವು ಗಂಡು ಮಕ್ಕಳ ಗೋಳು ಬಾಟ್ಲೇನಿ ಕೇಳು ಹೆಣ್ಣೈಕ್ಲ ಹಾವಳಿಗೆ ಹೃದಯ ಬಗಾಲು ಹೃದಯ ಬಗಾಲು ಏನ್ ಮಾಡ್ರಂತೀಯಮ್ಮಗ ಬಿಟ್ಟಾಕಿ 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 ಲವ್ ಅನ್ನೋ ಶೋಕಿ ಈ ತಿರ್ಬೋಕಿ ಶೋಕಿ ಈ ಲವ್ ಅನ್ನೋ ಶೋಕಿ ಲವ್ವೇ ತಿರ್ಬೋಕಿ ಶೋಕಿ ಮಾನ ಮರ್ಯಾದಿ ಇಲ್ವಾ ಕುಡಿದ್ ರೋಡಲ್ಲಿ ನಾಯಿಗಳ ತರ ಬಿದ್ದಿದ್ರಿ ನಾನೇ ಕರ್ಕೊಂಡ್ ಬಂದಿದ್ದೀನಿ ರೀ ಆಶ್ರಯ ಅವ್ರೆ ಈ ನನ್ನ ಮಗನೇ ಕುಡಿಸಿದ್ದು ನಾನು ಏನ್ ಮಾಡ್ಲಿ ಹೌದಪ್ಪ ಹೌದು ನಾನೇ ಅಂತೆ ಲವ್ ವಿಷಯ ಹೇಳ್ಕೊಂಡು ಎಣ್ಣೆ ಹೊಯ್ಕೊಂಡಿದ್ದು ಅವ್ರನ್ನ ಬಿಡಿ ನಿಮ್ಗಾದ್ರು ಬುದ್ಧಿ ಇಲ್ಲ ಎರಡ್ ಕತೆ ವಯಸ್ಸಾಗಿದೆ ಒಂದ್ ಕ್ವಾರ್ಟರ್ ಬಿಟ್ಕೊಳ್ಳೋರ್ಗು ಮಾತ್ರ ಗೊತ್ತಾಯ್ತು ಕಣವ್ವ ಅದಾದ್ಮೇಲೆ
ಅದ ಇವ್ರಿಗೇ ಗೊತ್ತು. ವಯಸ್ಸಾಗಿರೋ ಅಜ್ಜ ಒಬ್ರೇ ದುಡಿತಾ ಇದಾರೆ, ನೀವು ಹೋಗಿ ಕೆಲಸ ಮಾಡಕ್ಕಾಗಲ್ವಾ? ಲೇ ಪಾಯ್ಸ, ಇದ್ರ ಬಗ್ಗೆ ಒಂದ್ ಸಮಿತಿ ರಚಿಸಿ ನಾವ್ ಅಲ್ಲಿ ಚರ್ಚೆ ಮಾಡೋಣ. ರೇ ಏನ್ರಿ ರಾತ್ರಿಯಿಂದ ಬೈತಾನೆ ಇದ್ದೀರಾ? ಮಲ್ಗಿದ್ದಕ್ ತಾಳಿ ಕಟ್ಬಿಡ್ತೀನಿ ಅಷ್ಟೇ. ನೋಡಿ ಅಲ್ಲಿ ಕೂತಿರೋರ್ನ ಬೇಕಾದ್ರೆ ಮದ್ವೆ ಆಗ್ತೀನಿ, ನಿಮ್ಮನ್ ಮಾತ್ರ ಮದ್ವೆ ಆಗಲ್ಲ. ಯಾರಪ್ಪ ದೊಡ್ಡ ಮನುಷ್ಯ? ನೀವ್ ನನ್ನ ಮದ್ವೆ ಆಗ್ತೀರಾ? ನನ್ನ ಕೈಲಿ ಆಗುದೂ ಇಲ್ಲ, ನಾನು ಆಗುದೂ ಇಲ್ಲ. ಏನ್ ನಿಮ್ ಪ್ರಾಬ್ಲಮ್? ಭೂಮಿ ಮ್ಯಾಗಿರುವ ಗಂಡಸರಿಗೆ ಎಣ್ಣೆ ಪ್ರಾಬ್ಲಮ್. ಎಂತ ಮಾತಾಡ್ತಾ ಗಡಪೋ, ಟೈಗರ್ ಕೊಡಿಸ್ಬಿಡ್ಲ? ಟೈಗರ್ ಏನೋ ಹಳೇದಾಯ್ತು, ಕಾಚ್ ಕೊಡಿಸ್ತೀರಾ? ಗಡ್ಡಪ್ಪ ಯಾಕೋ ತುಂಬಾ ಕಾಸ್ಟ್ಲಿ ಆಗ್ಬಿಟ್ರಪ್ಪೋ. ತಪ್ಪೆಲ್ಲ ಗಂಡ್ ಮಕ್ಕಳದೆ, ಗುಂಡಿ ಅಂತ ಗೊತ್ತಿದ್ರು ಹೋಗಿ ಹೋಗಿ ಕುರಿ ಹಂಗೆ ಬೆಳ್ಸಾವೆ. ಥೋ ಯಪ್ಪ, ಎಕ್ಕಡಾನ ಟವಲ್ ಸುತ್ಕೊಂಡು ಹೊಡೆದಂಗ ಆಯ್ತು. ಸರಿ ಬಿಡು, ನಾವ್ ಹೋಯ್ತೀನಿ. ಬೇಕಿದ್ದಿದೆಲ್ಲ ನನಗೆ. ಸಿಟಿ ಕಡೆ ಹೋಗಿ ಬರ್ತೀನಿ, ಮನೆ ಕಡೆ ಹುಷಾರು. ಹ್ಞೂ ಆಯ್ತ್ರಿ. ತುಂಬಾ ವರ್ಷಗಳೇ ಆಗೋಯ್ತು, ಅವ್ರ ಸಚ್ಚಿ ಕರ್ಮೆ ಆಗಿರ್ಬೋದು, ಇನ್ನೊಂದ್ಸಲ ಶಾಂತಿ ಮಾಡಿಸ್ಬಿಡೋಣ ಕೊಡ್ರೆ, ಎಲ್ಲ ಸರಿ ಹೋಗುತ್ತೆ. ಯೋ ಏನಾದ್ರೂ ಒಂದ್ ಮಾಡಯ್ಯ, ನನ್ನ ಜೀವ ಉಳಿಸ್ಕೊಂಡ್ರೆ ಸಾಕಾಗಿದೆ. ಏನ್ ಕೌಡ್ರೆ, ಹೆಂಡತಿನ ಮಣ್ಮಾಡಿ ಇನ್ನೂ ಒಂದಿನ ಕೂಡ ಆಗಿಲ್ಲ, ಆಗ್ಲಿ ನನ್ನ ಬರಕ್ ಹೇಳಿದೀರಾ? ಅಕ್ಕಪಕ್ಕದ ಮನೆಯವ್ರ ಗೊತ್ತಾದ್ರೆ ಏನ್ ಅನ್ಕೋತಾರೆ? ಯಾರೇನ್ ಅನ್ಕೊಂಡ್ರೆ ಏನು, ನನ್ ಪಾಲ್ಗೆ ಅಂತ ಇರೋಳ್ ನೀನ್ ಒಬ್ಳೆ ತಾನೆ? ಮನೆಯಲ್ಲಿ ಊಟ ಇಲ್ಲ ಅಂತ ಉಪವಾಸ ಇರಕ್ಕಾಗತ್ತಾ? ಹೋಟ್ಲಿಂದ ಆದ್ರೂ ಊಟ ತರಿಸ್ಕೊಂಡು ಹೊಟ್ಟೆ ತುಂಬಿಸ್ಕೊಳ್ಳೋದು. ಆದ್ರೂ ಹೆಂಡತಿ ಸತ್ತೋಗಿರೋದು ಒಂಚೂರು ದುಃಖನೇ ಇಲ್ಲ ನಿಮ್ಗೆ? ತುಂಬಾ ದುಃಖ ಆಗಿ ಅವಳನ್ನ ಮಿಸ್ ಮಾಡ್ಕೊಂಡು ನೀನ್ ಅವಳ ಜಾಗ ತುಂಬಲಿ ಅಂತ ತಾನೆ ನಿನ್ ಇಲ್ಲಿ ಕರ್ಸಿದ್ದು ನಾನು. ನೀವು ಮತ್ತೆ ನಿಮ್ ತಮ್ಮಂದ್ರಿಗೆ ಇಂಥ ಮಾತಕ್ಕೇನ್ ಕಮ್ಮಿ ಇಲ್ಲ. ತಮ್ಮಂದ್ರ ಅಂದ ತಕ್ಷಣ ನೆನಪಾಯ್ತು, ಅವತ್ತು ಗೋವಿಂದ ಸತ್ತಿದ್ದ ದಿನ ನೀನ್ ಆ ಮಿಷಿನ್ ಮನೇಲಿ ಒಂದ್ ಜೊತೆ ಇದ್ದಿದ್ದು. ಇಲ್ಲ ಇಲ್ಲಪ್ಪ, ನಾನಲ್ಲ ಇದ್ದಿದ್ದು, ನಾನ್ ನಿಮ್ ತಮ್ಮನ್ನ ಮಾತಾಡ್ಸೇ ಇಲ್ಲ. ಬಿತ್ರಿ, ಕಾಳ ಎಲ್ಲ ಹೇಳಿದ್ದಾನೆ, ನಿಜ ಹೇಳೆ. ಕಿತ್ತೂರ್ ನನ್ ಮಗ ಕಾಳ, ಅವನಿಗೆ ಚಾನ್ಸ್ ಕೊಟ್ಟಿಲ್ಲ ಅಂತ ಎಲ್ಲ ಹಾಕೊಟ್ಬಿಟ್ಟಿದ್ದಾನೆ, ಸಿಗ್ಲಿ ಮಾಡ್ತೀನಿ. ತುಂಬಾ ಹಿಂದೆ ಒಂದೇ ಒಂದ್ಸಲ ಇದ್ದಿದ್ದು ಅಷ್ಟೇ, ಆದ್ರೆ ಸಾಯೋ ದಿನ ನಾನಿರ್ಲಿಲ್ಲ. ಯಾರಿದ್ರೋ ಏನೋ, ಅವ್ರಿಗೇನ್ ಒಬ್ರ ಇಬ್ರ? ಸರಿ ಬಿಡು, ಸರ್ಸಾಡ ಟೈಮ್ ಅಲ್ಲಿ ಸಾಮಿನ ಮಾತು ಯಾಕೆ, ಒಳಗೋಗೆಲ್ಲ ರೆಡಿ ಮಾಡು, ಕೂಡ್ಲೆ ಬರ್ತೀನಿ. ತತ್ತುಕಣ್ಣ ಮಗ, ನೀನ್ ಮಾಡೋ ಕೆಲ್ಸನ ಬೇರೆ ಯಾರೋ ಮಾಡ್ತವ್ರೆ, ಇನ್ಮೇಲೆ ನೀನ್ ಆರಾಮಾಗಿದ್ಬಿಡು. ಅಮ್ಮನ ಆತ್ಮ ಹಿಂಗೇನಾದ್ರೂ ಮಾಡ್ತಾ ಇರ್ಬೋದ ತಾತ? ಇಲ್ಲ ಕಣ್ಲ ಮಗ, ಆ ಪೂಜಾರಿನೂ ಗೌಡನು ಸೇರ್ಕೊಂಡು ಅವಳಿಗೆ ಶಾಂತಿ ಮಾಡ್ಸವ್ರೆ. ಹೌದಾ ತಾತ? ಅದ್ ಬಿಡು, ಆ ಹುಡ್ಗಿ ಕೇಳು ನೀನು ಒಪ್ಕೀನ ಅಂತ, ಮದ್ವೆ ಮಾಡ್ಬಿಡೋಣ ಅತ್ಲಗೆ. ಹ್ಮ್.
ಏನಾಯ್ತು ಇಷ್ಟು ಜೋರಾಗಿ ಓಡ್ ಬಂದ್ರಿ? ತಾತ, ನಿಮಗೆ ಮದುವೆ ಆಗಕ್ಕೆ ಒಪ್ಪಿಗೆನಾ ಅಂತ ಕೇಳ್ಕೊಂಬರ ಕೇಳವ್ರೆ. ಓಹೋ, ಹೌದಾ? ಒಪ್ಪಲಿಲ್ಲ ಅಂದ್ರೆ? ನನ್ನ ಮಗನ್ ನನ್ನ ಎಕ್ಕಡ ತಗೊಂಡ್ ಬೇಕಾದ್ರೂ ಹೊಡೆದ್ ಬಿಡ್ರಿ, ಆದ್ರೆ ಮದುವೆ ಆಗಲ್ಲ ಅಂತ ಮಾತ್ರ ಹೇಳ್ಬೇಡಿ. ಅರ್ಥ ಆಯ್ತಾ? ಏನು, ಎಲ್ರೂ ಇದೇ ಡೈಲಾಗ್ ಹೊಡಿಯೋಕ್ ಶುರು ಮಾಡ್ಬಿಟ್ಟಿದ್ದೀರಾ? ನಾನೇನ್ ಹೆದ್ರುಕೊಂಡ್ ಬಿಡ್ತೀನಾ? ಇವಾಗ ನಾನ್ ಹೊಡಿತೀನಿ ಕೇಳಿಸ್ಕೊಳ್ಳಿ, ನನ್ನ ಮಗನ್ ನನ್ನ ಎಕ್ಕಡ ಕೂಡ ನಿಮ್ಮನ್ ಮದ್ವೆ ಆಗಲ್ಲ. ಅರ್ಥ ಆಯ್ತಾ? ಹಾಗಾದ್ರೆ ನೀವ್ ಒಪ್ಪಲ್ವಾ? ನಿಜ ಹೇಳ್ಬೇಕು ಅಂದ್ರೆ ನೀವ್ ನನ್ನ ಕಾಪಾಡಿದ ದಿನದಿಂದನೆ ನಿಮ್ಮನ್ ಲವ್ ಮಾಡಕ್ ಶುರು ಮಾಡಿದ್ದೀನಿ. ಆದ್ರೆ ಅವತ್ತೇ ಹೇಳಿದ್ರೆ ಏನ್ ಮಜಾ ಇರುತ್ತೆ ಅಂತ ಇಷ್ಟು ದಿನ ನಿಮ್ಮನ್ ಕಾಡಿಸ್ದೆ. ನಾನು ನಿಮ್ಮನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಈ ಕುಟ್ಟಿ ಎರಡು ದಿವಸದಿಂದ ಎಲ್ಲೋಗಿದ್ದಾನಂತಾನೆ ಗೊತ್ತಾಗ್ತಿದೆ. ಹೌದು, ನಂಗೂ ಗೊತ್ತಿಲ್ಲ. ಇಲ್ಲೇ ಅವ್ರಕಣ್ಲಾ, ನಿನ್ನ ಅಣ್ಣದಿರ ಸ್ಥಾನದಲ್ಲಿ ನಿಂತ್ಕೊಂಡು ಕೊಡ್ತಾ ಇದೀವಿ ಕಣವ. ನಾಡಿದ್ ಬೆಳಗ್ಗೆನೆ ನಿನ್ ಮದ್ವೆ ಕಣವ. ನನಗ್ ಸ್ವಂತ ಅಣ್ಣ ಇದ್ದಿದ್ರು ನನ್ನ ಈ ತರ ನೋಡ್ಕೋತಿರ್ಲಿಲ್ಲ ಅಣ್ಣ. ನೀವ್ಯಾಕಣ ಅಳ್ತಾ ಇದ್ದೀರಾ? ಅವ್ನ ಅಳ್ತಾರ ಅದ್ ಯಾಕೆ ಗೊತ್ತಾಮ? ಹದ್ದಾರ್ ಕತ್ತೆ ವಯಸ್ಸಾಯ್ತು, ಇನ್ನೂ ಮದ್ವೆ ಆಗಿಲ್ಲ ಅವನ್ಗೆ. ಬರಲೇ ತಿಮ್ಮೆ ಬಾ. ಏನೇ, ನಾಳೆ ನಿನ್ ಮದ್ವೆನ ನನ್ಗೆ ಹೇಳೇ ಇಲ್ಲ. ಇನ್ ಮೇಲೆ ಆರಾಮಾಗಿ ಇದ್ಬಿಡಿ, ಯಾವಾಗಕ್ಕೂ ತಲೆ ಕೆಸ್ಕೋಬೇಡಿ. ಯಾವ ತೊಂದರೆ ಬರ್ದಂಗೆ ಪೂಜೆ ಮಾಡಿದೀನಿ. ಶಬ್ಬಾಶ್ ಕಣ್ಲ ಪೂಜಾರಿ, ಇದ್ದೇ ಖುಷಿಲಿ ಹುಡುಗರೆಲ್ಲ ಸೇರ್ಕೊಂಡು ಪಾರ್ಟಿ ಮಾಡಿರಲ್ಲ. ಏ ಕರ್ಸ್ರ ಚಮ್ಮಕ್ ಚಲ್ಲೋಣ. ಬರ್ರಾಗ
ತಾತ, ಆ ಪೂಜಾರಿ ಎದೆ ಮೇಲೆ ಚಾಕು ಇಟ್ಟಿದ್ದೆ, ಸ್ವಲ್ಪ ಅದ್ರಲ್ಲಿ ತಪ್ಪಿಸ್ಕೊಂಬಿಟ. ಅಲ್ಲ ಮಗ, ಎಂತ ಕೆಲಸ ಮಾಡಿದೆ? ಅವನು ಹೋಗಿ ಆ ಗೌಡನ್ ಹೇಳಿದ್ರೆ ಏನ್ ಮಾಡುದು? ಶಿವ, ಪೂಜಾರಿ ಏನಾದ್ರು ಸಾಯಿಸ್ಬಿಟ್ಟವ್ರಕಳ. ಹೌದಾ? ಏನ್ ತಾತ ಇದು? ಒಂದು ಅರ್ಥ ಆಗ್ತಿಲ್ಲ. ಏನಿದು? ಯಾರು ಮಾಡ್ತಿರ್ಬೋದು ಇದನ್ನೆಲ್ಲ? ಪೂಜಾರಿ ಮರದ ಮೇಲೆ ಯಾರ್ ಮಾಡಿದ್ದೋ ಏನೋ, ಏನ್ ಬಂದಿರಲ್ಲ ನಮ್ಮೂರಿಗೆ, ಈ ತರ ಒಂದ್ರ ಮೇಲೆ ಒಂದ್ ಕೊಲೆಗಳಾಗ್ತವೆ, ಏನ್ ಮಾಡೋದೇನೋ. ಅಯ್ಯೋ, ಕೈಯಲ್ಲಿ ಏನೋ ಗೆಜ್ಜೆ ಇಟ್ಕೊಂಡೇ ಹೋಗಿ ನೋಡ್ರಲ್ಲ, ಗೆಜ್ಜೆ ಎಲ್ಲಿಂದ ಬಂತು ಇವನ್ಗೆ? ಪೊಲೀಸರು ಬರ್ತಾರೆ, ಯಾರು ಮುಟ್ಬೇಡಿ ಸಮಯ ನೋಡ್ರಿ. ಹೋಣ. ಏನ್ರಿ ಗೌಡ್ರ, ನಿಮ್ ಪೂಜಾರಿ ಮರದ ಮೇಲೆ ಒಳ್ಳೆ ಸೂಪರ್ ಮ್ಯಾನ್ ತರ ನೇತಾಡ್ತಿದ್ದ, ಸಾಯದ್ ಸತ್ತ, ಒಳ್ಳೆ ಸುಳಿ ಕೊಟ್ಟೆ ಸತ್ತ. ತಗಳಿ ಗೌಡ್ರ. ಗೌಡ್ರೆ, ಈ ಗೆಜ್ಜೆ ಆ ಶಿವನ್ ಮನೇಲಿ ಅವಳಲ್ಲ, ಆ ಹುಡುಗಿದು. ಒಂದ್ ಹುಡುಗಿ ಇಷ್ಟೆಲ್ಲ ಮಾಡಿದ್ಲು, ಹೇಳ್ಕೊಂಬನ್ರಲ್ಲೇ ಯಾವ ಅಡ್ಡ ಬಂದ್ರು ಬಿಡ್ಬೇಡಿ. ಹಂಗೆ ಬೆಂಗಳೂರಲ್ಲಿರೋ ನಮ್ ಹುಡುಗರಿಗೆ ಫೋನ್ ಹಾಕ್ರ ಬನ್ರಲ್ಲಿ. ಖುಷಿನಾ, ಇವತ್ ನನ್ನ ಲೈಫ್ನ ಹ್ಯಾಪಿಯೆಸ್ಟ್ ಡೇ. ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯೋ ಗೊತ್ತಾ, ನನ್ನ ದೃಷ್ಟಿನೇ ತಗಲುತ್ತೆ. ಏನು ಯೋಚನೆ ಮಾಡ್ಬಿಡಿ ತಾತ, ಅಮ್ಮನ್ನ ಸಾಯಿಸಿದವ್ರನ್ನ ಮಣ್ಣು ಮಾಡಿ ನನ್ನ ಹುಡುಗಿನ ಕರ್ಕೊಂಡ್ಬಂದು ನಿನ್ ಮುಂದೆನೆ ಮದುವೆ ಆಗ್ತೀನಿ ತಾತ. ಬೇಗ ಹೋಗ್ಲಾ, ಬೇಗ ಹೋಗ್ಲಾ. ಗೌಡ, ನಾನ್ ಹೇಳ್ತೀನಿ ಕೇಳೋ, ನಿಮ್ ಕೆಂಚನ್ನ ಸಾಯಿಸ್ದೋನು ನಾನೇ, ಆ ಕರಿಯನ್ನ ಸಾಯಿಸ್ದೋನು ನಾನೇ, ಆದ್ರೆ ಆ ಮಿಕ್ದೋರ್ನ ಸಾಯಿಸ್ದೋನು ನಾನಲ್ಲ. ನಿಧಿಗೋಸ್ಕರ ನಮ್ ತಾಯಿನ ಬಲಿ ತಗೊಂಡಿದ್ದು ನನಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯ? ಲೈ ಕಚಡ, ನನ್ನ ಮಗನೇ. ಲೇ ಶಿವ, ನಿನ್ ಕಡೆ ಗಮನ ಕೊಡ್ತಾ ಇದ್ದಿತ್ತು, ನಾನ್ ಮಾಡಿದ ದೊಡ್ಡ ತಪ್ಪು ಕಾಣಲ್ಲ, ಆದ್ರೆ ಇವಳು ಕಾಲ್ ಗೆಜ್ಜೆ ಆ ಪೂಜಾರಿ ಹೆಂಗ್ ಸಿಕ್ತು? ಮಿಸ್ ಆಗಿ ನಮ್ ಹುಡುಗಿ ಕಾಲ್ ಗೆಜ್ಜೆ ನನ್ಗೆ ಸಿಕ್ಕಿತ್ತು. ಅದನ್ನ ನಾನು ಇಟ್ಕೊಂಡಿದ್ದೆ, ಆ ಪೂಜಾರಿನ ಸಾಯಿಸಕ್ ಹೋದಾಗ ಹೆಂಗೋ ಅವನಿಗೆ ಆ ಗೆಜ್ಜೆ ಸಿಕ್ಕಿದೆ. ಮತ್ತೆ ಹೇಳ್ತೀನಿ ಕೇಳ ಗೌಡ, ಆ ಇಬ್ಬರನ್ನ ಕೊಲೆ ಮಾಡಿದ್ ನಾನು, ಆ ನಾಲ್ಕ್ ಜನನ್ನ ನಾನಲ್ಲ ಕೊಲೆ ಮಾಡಿದ್ದು. ಆದ್ರೆ ಒಂದ್ ಮಾತು ಗೌಡ, ನಿನ್ನ ಸಾಯಿಸದ್ ಮಾತ್ರ ನಾನೇ. ನನ್ ಮಾತು ಕೇಳ, ನಿನ್ ತಾಯಿ ಹೋಗಿದ ಜಾಗಕ್ಕೆ ನಿನ್ ಕಳಿಸ್ದೆ ನಾನ್ ಬಿಡಲ್ಲ. ಗಡ್ಡ ಮೀಸೆ ಇರೋರೆಲ್ಲ ಗಂಡಸ್ರಲ್ಲ ಕಣಲೇ, ಇಲ್ಲಿ ದಮ್ ಇರ್ಬೇಕು, ಇಲ್ಲಿ ಮೀಟರ್ ಇರ್ಬೇಕು. ಬೃಹನ್ನಳೆ ತರ ಹುಡುಗಿನ ಮುಂದೆ ಇಟ್ಕೊಂಡು ನನ್ನನ್ನು ಸಾಯಿಸ್ತೀನಿ ಅಂತೀಯ? ಸಾಯಿಸಿದ್ರು ಪರವಾಗಿಲ್ಲ ಶಿವ, ನಿನ್ ತಾಯಿ ಋಣನ ತೀರ್ಸಕ್ ಸಿಕ್ಕಿರೋ ಅವಕಾಶನ ಕಳ್ಕೋಬೇಡ. ತಾಕತ್ತಿದ್ರೆ ಅವಳನ್ ಬಿಟ್ಟು ನನ್ ಮೇಲೆ ಬಾರೋ. ಬಿಡ್ಬೇಡ, ಒಬ್ಬೊಬ್ಬರನ್ನು ಬಿಡ್ಬೇಡ, ಹೊಡೆದಾಕು. ಹೇ, ಇವ್ಳು ಜಾಸ್ತಿ ಮಾತಾಡ್ತಾಳೆ, ಕಳ್ಸ್ರೆ ಅವಳನ್ನ ಫಸ್ಟ್ ಹೇಳಿಕೆ.
ಗೌಡ ಹಂಗ್ ನೋಡ್ತಾ ಇದ್ಯಾ? ಲಡ್ಡು ಬಂದು ಬಾಯಿಗೆ ಬಿತ್ತಾ? ಅದು ಎರಡೆರಡು. ನಿನಗೇನು ಅನ್ಯಾಯ ಆಗಿದ್ಯೋ ನನಗೂ ಅದೇ ಆಗಿದೆ ಶಿವ. ನಿಮ್ಮ ಅಮ್ಮನ ಕೊಲೆ ಮಾಡಿದ ವಿಷಯ ಗೊತ್ತಾಯ್ತು ಅಂತ ನಮ್ಮ ಅಮ್ಮನ್ನು ಕೊಲೆ ಮಾಡ್ತಾ ಈ ಗೌಡ. ಅನ್ನ ಬೇಲಿ, ಊಟ ಹಾಕ್ತೀನಿ. ಏಯ್ ಅರಾಮ, ಯಾಕೋ ಅಲ್ಲೇ ಹೇಳ್ದ? ನಿಮ್ಗೆ ಗೊತ್ತಲ್ಲ ಯಜಮಾನ್ರೆ, ರಾತ್ರಿ ಆದ್ರೆ ಜಯಮ್ಮ ಜಯಮ್ಮ ಅಂತಿರ್ತಾರೆ. ಅವನೊಬ್ಬ ಅನ್ಕೊಂಡಂಗೆ ಯಶೋದನ್ ಬಲಿ ಕೊಟ್ಟಾಯ್ತು, ಅನ್ಕೊಂಡಿದ್ ಕೆಲ್ಸನೂ ಆಗುತ್ತೆ. ನಿಧಿ ಇನ್ನೇನ್ ನಮ್ ಕೈಗೆ ಸೇರುತ್ತೆ. ಆ ಗೌಡ್ರೆ, ಆಮೇಲೆ ನಮ್ಮ ಮರ್ತ್ಬಿಡ್ಬೇಡಿ, ನಿಮ್ಮನ್ನೇ ನಮ್ ಕಲಿದೀವಿ. ಲೇ ಪೂಜಾರಿ, ನೀನ್ ಹೆಂಗ್ಲ ಮರೆಯಕ್ಕಾಗತ್ತೆ? ಆ ಪೂಜೆ ಮಾಡಿ ಆ ನಿಧಿ ಹೊರಗ್ ತೆಗಿಬೇಕಾಗಿರೋ ನೀನೇ ತಾನೆ? ಅದು ಸರಿಯಾನೆ. ಬಾಮಗ ಬಾಯಿಲಿ ನೋಡು, ಏನೇ ಆದ್ರೂ ನಾಚೆ ಬರ್ಬಿಡ, ಇಲ್ಲೇ ಇರು. ಯಾರೋ ಮಾತೆಲ್ಲ ಕೇಳಿಸ್ಕೊಂಡ್ರೆ ಬಾರಣ. ಹೇಳ ಕೇಳಿಸ್ಕೊಂಬಿಟ್ಟವಳೆ ಸಾಯಿಸ್ಲ. ಮನೇಲಿ ಕೆಲಸ ಮಾಡ್ಕೊಂಡು ಬಿದ್ದಿರೋದ್ ಬಿಟ್ಟು ಮನೆಯವ್ರು ಮಾತಾಡಿದೆಲ್ಲ ಕತ್ ಕೇಳಿಸ್ಕತ್ತೀಯ? ಯಾವತ್ತೂ ಕೇಳಿಸ್ಕೊಬಾರ್ದು ನೀವು. ಅದಕ್ಕೆ ಏನ್ ನೋಡ್ತಾ ಇದ್ದೀಯ? ಇವಳನ್ ತಗೊಂಡೋಗಿ ಆ ಯಶೋದನ್ ಪಕ್ಕ ಊತಾಕ್ ಬಂದ್ರು. ಇಬ್ರು ಒಂದೇ ದಿನ ಯಾರಿಂದೇನೆ ಓಡೋಗ್ಬಿಟ್ರು ಅಂತ ಊರ್ ತುಂಬ ಸುದ್ದಿ ಹಬ್ಬಿಸ್ಬಿಟ್ರು. ಅಣ್ಣಯ್ಯ, ಇವಳ ಮಗ ಆ ಬೇವರ್ಷಿಕತೆ ಏನ್ ಮಾಡೋದು? ಉಳ್ದಿದ್ ಪಳ್ದಿದ್ ತಿನ್ಕೊಂಡು ಹೇಳಿದ್ ಕೆಲ್ಸ ಮಾಡ್ಕೊಂಡು ಇಲ್ಲ ಇರ್ಲಿ ಆ ನಾಯಿ. ಏ ಪೂಜಾರಿ, ನಿಧಿ ಪೂಜೆ ಜೊತೆ ಇಬ್ರಿಗೂ ಶಾಂತಿ ಪೂಜೆ ಮಾಡ್ಬಿಡ್ಲ. ಶಾಂತಿ. ಅದಕ್ಕೆ ಆ ನಾಲ್ಕು ಜನನು ನಾನೇ ಸಾಯಿಸ್ದೆ. ಖುಷಿ ಪಡ್ಬೇಕು ಶಿವ. ಇಬ್ರಿಗೂ ಹೊಡೆಯಕ್ಕಿಂತ ಮುಂಚೆ ಆ ಕಾಲು ಹೊಡಿರು. ಹಂದಿಗಳು ಇಂಡೆಷ್ಟೇ ಇದ್ರು ನೆಲ ಗುದ್ದಿ ಗೆಣ್ಸ್ ತೆಗಿಬೋದು ಅಷ್ಟೇ. ಹುಲಿ ತರ ಪಂಜಾವಡಿಯಕ್ಕಾಗಲ್ಲ. ತಡ್ಕೊಳಕ್ಕಾದ್ರೆ ತಡ್ಕೊಳ್ಳಿ, ಹಿಡ್ಕೊಳಕ್ಕಾದ್ರೆ ಹಿಡ್ಕೊಳ್ಳಿ. ಒಬ್ಬೊಬ್ ನನ್ ಮಗನ್ನು ಬಿಡಲ್ಲ. ಹೋಗೋ ಹೊಡಿಯ. ಪಾಟಿ ಗುದ್ದಾಡ್ತಾವ್ರೆ ಗಂಡಸ್ರ ವಿಷಯ ನಿಂಗೆ ಯಾಕ್ರಿ? ಇಲ್ಲಿಂದ ಓಡೋಗಣ ಬನ್ನಿ. ಹಂಗಂತೀಯ? ಹಂಗಾರೆ ಓಡೋಗಣ ಬಾ, ನಡಿ ನಡಿ ನಡಿ. ಓಡಿ ಓಡಿ, ನೀವು ಗಂಡಸಲ ಅಂತ ಪ್ರೂವ್ ಮಾಡ್ಬಿಟ್ಟು ಓಡಿ 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 ಬೇಗ. ಏಯ್ ಬೇಗ ಬಾರೋ, ನಡಿ ಕಡೆ ಬರ್ಲಾ. ಇರಿ ಸರ್. ಸಾಕಾಗ್ಲಿಲ್ವಾ? ಯಾವ್ದೋ ನಾಟಿ ಕೋಳಿನ ಕರ್ಕೊಂಡ್ ಬರ್ತೀರಾ ಅಂದ್ರೆ ಇದ್ಯಾವ್ದೋ ಫಾರಂ ಕೋಳಿನ ಕರ್ಕೊಂಡ್ ಬಂದಿದ್ದೀರಿ.
ಕಹಳೆ ಯಾವುದು ತಪ್ಪನ್ನಿರೋ ವೈರಿಗಳ ನೆತ್ತರು ನೋಡಿರೋ ಕರುಳ ಬಗೆದು ಹರಾಪ ಮಾಡಿರೋ ಯುದ್ಧದಿ ಎಲೆಯೋ ಗೆಲುವಿನ ತೇರೋ ಹಾಲು ಕೊಟ್ಟೋಳ ಎದೆ ಮೇಲೆ ಮಣ್ಣು ಹಾಕೋರು ತಲೆ ತೆಗೆದು ಮಣ್ಣಲ್ಲಿ ಮಣ್ಣು ಮಾಡ್ರೋ ಮಣ್ಣು ಮಾಡ್ರೋ ಮಣ್ಣು ಮಾಡ್ರೋ ಮತ್ತೆ ನಾನು ಏನ್ ಹೇಳ್ತೀನಿ ಅಂದ್ರೆ ಗುಂಡಿಲ್ ಮೂಳೆಗಳು ಸಿಕ್ಕವ ಸರ್. ಲೇಯ್, ಎಣ ಊತಿಟ್ಟಿರೋ ಜಾಗದಲ್ಲಿ ಮೂಳೆಗಳು ಸಿಗದೆ ನಿಮ್ ಮಜ್ಜಿ ಪಿಂಡನ ಸಿಗ್ತದೆ. ಹೋಗ್ಲ ಬೋರ್ಡ್ ಗುಂಡ. ನಾವುಗಳು ಮಾಡಕ್ಕಾಗದೆ ಇರೋ ಕೆಲ್ಸನ ನೀವುಗಳು ಮಾಡಿದ್ದೀರಾ. ಇಂಥ ರಾಕ್ಷಸರಿಗೆಲ್ಲ ಸಾವೇ ಶಿಕ್ಷೆ. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಇವತ್ ನಮ್ ಜನ್ಮ ಸಾರ್ಥಕ ಆಯ್ತು ಕಾಳ. ಏನ್ಲ ಪಾಯ್ಸ ಒಬ್ನೇ ಕುಂತಿದ್ಯಾ? ಎಲ್ಲ ನಿನ್ ದೋಸ್ತ? 3 ತಿಂಗಳಾಯ್ತು ಗುರು ಮದ್ವೆ ಆಗಿ. ಅವತ್ತು ಮಳಿಗೆ ಹೋದವನು ಇನ್ನೂ ಹೊರಗೆ ಬಂದಿಲ್ಲ. ಬರ್ಬೇಕಾದ್ರೆ ಅವಳಿ ಜೋಳಿ ಮಕ್ಳನ್ನ ಕರ್ಕೊಬತ್ತೇನೇನಪ್ಪ. ಅದ್ ಸರಿ, ನಿಂದೇ ಅವಾಗ ಮದ್ವೆ. ಇನ್ನು ಎಣ್ಣೆ ಸಿಕ್ಕಿಲ್ಲ ಗುರು. ಅಲ್ಲ ನೋಡಲಿ ಸುಂದ್ರಿ ಬತ್ತವಳೆ. ಅವಳ ಸವಾಸ ಬೇಡ ಗುರು. ಅವಳು ಬೈಯೋದ್ ಕೇಳಿಸ್ಕೊಂಡ್ರೆ ಬರ್ಬಾರ್ ಕಡೆ ಎಲ್ಲ ರಕ್ತ ಬತ್ತದೆ. ಅಣ್ಣ, ಮುಂದಿನ ವಾರ ನನ್ ಮದ್ವೆ, ತಪ್ಪದೆ ಬಂದ್ಬಿಡಿ. ಯಾರು ಅಣ್ಣ? ಹೋಗ್ಲಿ, ಗಂಡ ಯಾರು? ನಿಮ್ ಪಕ್ಕದಲ್ಲಿ ಕೂತಿದಾರಲ್ಲ ಅವರೇ, ಕಾಳ. ಬಾರೋ ಕಾಳ, ಹೋಗೋಣ. ಕೇಳ ಪಾಯ್ಸ, ಎಲ್ಲ ಕೂದ್ಲೂ ಮೀಸ ಅನ್ನಲ್ಲ. ನನ್ನ ಮುದ್ದು ಗಿಳಿಯ ಹದ್ದು ಹೊತ್ತು ಹೋಯ್ತೋ. ಯಾರು ಪಾಯ್ಸನ್ ಬಣ್ಣಕ್ಕಂತೂ ಏನ್ ಸಿಗಲ್ಲ. ಒಟ್ಟಿನಲ್ಲಿ ಒಂದು ಗೊನೆ ಮೆಗ್ಲು ಬಾಳೆಯ